ನಾವೆಲ್ಲರೂ ಒಟ್ಟಾಗಿ ಸೇರಿ ಅದರ ಮಕ್ಕಳಿಗೆ ಧ್ಯಾನ ಮಾಡೋಕ್ಕೆ ದೇವರು ಕೊಡೋ ಮಹಾಕೃಪೆಗೆ ಸೋತೀವಿ ಕರ್ತದಲ್ಲಿ ಪ್ರೀತಿ ಅಂತ ಸೋದಸರುಗಳ್ ನೋಡ್ಬೇಕಾದ್ರೆ ನಾವು ಕಳೆದ ಒಂದು ಸತಿಗೆ ನಮ್ಮ ಸೋದರ ಬರೋದಂತ ಐದನೇ ವಾಲ್ಯೂಮ್ ಅದರಲ್ಲಿ ನೋಡ್ಬೇಕಾದ್ರೆ ಚಾಪ್ಟರ್ ಟು ದ ಆತರ್ ಆಫ್ ದ ಅಟೋನ್ಮೆಂಟ್ ಅಂತಂಬಿ ನೋಡ್ತಾ ಇದ್ರಿ ಕನ್ನಡದಲ್ಲಿ ಪೇಜ್ ನಂಬರ್ ಸೆವೆಂಟೀನ್ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಫಾರ್ಟಿ ಒನ್ ಕಳೆದ ಸತಿ ನೋಡ್ಬೇಕಾದ್ರೆ ದ ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್ ಅಂತ ಸೊ ಈ ಒಂದು ಬಿರ್ದು ಹೆಂಗೆ ನಮ್ಮ ತಂದೆಯ ದೇವರಿಗೆ ಮಾತ್ರ ಅಪ್ಲೈ ಆಗ್ತಾರೆ ಅಂತ ನಾವು ಏನ್ ಮಾಡ್ತೀವಿ ನೋಡಿದ್ರೆ ಈ ವಾರ ನಾವು ಕಂಟಿನ್ಯೂ ಮಾಡೋಣ ಈ ವಾರದ ಹೆಡ್ಡಿಂಗ್ ಏನಪ್ಪ ಅಂದರೆ ದ ನೇಮ್ ಜೊಹೋವ ಅಪ್ಲೈಡ್ ಉಂಗ್ಲಿ ದ ಫಾದರ್ ಆಫ್ ಗ್ಲೋರಿ ಅಂತ ಒಂದು ಹೆಡ್ಡಿಂಗ್ ಅಲ್ಲಿ ಮಾಡೋಣ ನೋಡೋಣ ಆಯ್ತ ಯಾರ ಸಹೋದರ ಸಹೋದರಿಗಳೆಲ್ಲ ವಾಲ್ಯೂಮ್ ಓದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕೈಗಳ ಇದ್ರೆ ಅವ್ರಿಗೆ ಅವಕಾಶಗಳು ಕೊಡಕ್ಕೆ ಅನುಕೂಲ ಆಗ್ತದೆ ಯಹೋವನು ಎಂಬ ಹೆಸರನ್ನು ಮಹಿಮೆಯುಳ್ಳ ತಂದೆಗೆ ಮಾತ್ರವೇ ಅನ್ವಯಿಸಲಾಗಿದೆ ದ ನೇಮ್ ಜೆಹೋವಾ ಅಪ್ಲೈಡ್ ಓನ್ಲಿ ಟು ದ ಫಾದರ್ ಆಫ್ ಗ್ಲೋರಿ ಸತ್ಯವೇದದಲ್ಲಿ ಯಹೋವನು ಎಂಬ ಹೆಸರನ್ನು ನಮ್ಮ ಕರ್ತನಾದ ಯೇಸುವಿಗೂ ಕೆಲವು ಸಾರಿ ಅನ್ವಯಿಸಲಾಗಿದೆ ಆದುದರಿಂದ ಇದೊಂದು ವಿಶಿಷ್ಟವಾದ ವಿಶೇಷ ನಾಮವಲ್ಲ ಎಂಬ ಹಕ್ಕಿನ ಹೇಳಿಕೆಯನ್ನು ಕೆಲವೊಮ್ಮೆ ಮಾಡುವುದುಂಟು ಇದು ತಪ್ಪು ಆದರೆ ಎಲ್ಲರ ಲಾಭಕ್ಕಾಗಿ ನಾವು ಈ ಹೇಳಿಕೆಯನ್ನು ಬೆಂಬಲಿಸುತ್ತೇವೆ ಎಂದು ಹೇಳಿಕೊಳ್ಳುವ ವಾಕ್ಯ ಭಾಗಗಳನ್ನು ಪರಿಶೀಲಿಸುವವರಾಗಿದ್ದೇವೆ ಇವುಗಳು ನಾನೇ ಆಗಿದ್ದೇನೆ ಯಹೋವನು ಎಂಬಾತನ ನಾಮವು ಉಚಿತವೂ ವಿಶೇಷವೂ ಆಗಿದೆ ಎಂದು ಮೇಲೆ ಹೇಳುವ ವಾಕ್ಯ ಭಾಗದಿಂದ ವ್ಯತಿರಿಕ್ತವಾದವುಗಳಲ್ಲ ಎಂಬುದನ್ನು ನಾವು ತೋರಿಸಿಕೊಡುತ್ತೇವೆ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ನಾವು ನಮ್ಮ ವಿದ್ಯಾರ್ಥಿಗಳ ನಾವು ದೇವರ ಮಕ್ಕಳು ತ್ರೈಕತ್ವ ಏನ್ ಮಾಡೋದಿಲ್ಲ ನಂಬೋದಿಲ್ಲ ಅಂತ ಮುಟ್ಟಾರೇ ನಮ್ಮ ಜಗತ್ತಿನ ಸೃಷ್ಟಿಕರ್ತ ಒಬ್ಬರೇ ನಮಗಿರೋ ಒಬ್ಬರೇ ಅಂತ ನಾವೇನ್ ಮಾಡ್ತೀರಿ ನಾವು ಬಹು ಸ್ಪಷ್ಟವಾಗಿ ಆ ಆತರ ಬಂದ್ಬಿಟ್ಟು ಏನ್ರಿ ನಮ್ಮ ಪರಲೋಕದ ತಂದೆಯಾದರು ಅವರು ಇರುವ ತಾನೆ ಇರುವನು ಅಂತ ಅಂದ್ಬಿಟ್ಟು ಯಹೋವಾ ಅಂತ ಮೊದಲನೇ ಬಾರಿಗೆ ಏನ್ರಿ ಮೋಸೆ ಮುಖ ಅಂತ ಏನ್ ಮಾಡ್ತೀರಿ ತಿಂಗಳಿಗೆ ಅವ್ರು ಗೋಚರವಾದರು ಅಂತ ನೋಡ್ತೀರಿ ಅಲ್ವ ಆಗಿರ್ಬೇಕಾದ್ರೆ ಈ ಒಂದು ಟೈಟಲ್ ಜಹೋವಾ ಅಂತಂದ್ಬಿಟ್ಟು ಇದು ಯೇಸು ಕ್ರಿಸ್ತಂಗೂ ಕೂಡ ಅನ್ವಯಿಸ್ತದೆ ಅಂತ ನಮ್ ಟೈಮ್ ಮಾಡ್ತಾರೆ ಈ ಟ್ರಿಂಟೈನ್ಸ್ ಏನ್ ಮಾಡ್ತಾರೆ ಇದನ್ನ ವಾಗ್ವಾದ ಮಾಡ್ತಾರೆ ಅಂದ್ರ ಸೊ ಅದನ್ನ ನಾವು ಖಂಡಿತವಾಗ ಯಾವುದೇ ಕಾರಣಕ್ಕೂ ನಾವು ಅಗ್ರಿ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ರ ಇವಾಗ ನಾವು ಮೊದ್ಲಿಂದನೂ ಕೂಡ ನಾವೇನಪ್ಪ ನೋಡಿದಿರಿ ಅಂತಂದ್ರೆ ಏನ್ರಿ ಔಟ್ ಶಡ್ ದ ಬೈಬಲ್ ಓದ್ದಾಗಿಂದ್ರೆ ಸತ್ಯವೇದನ ಹೇಗೆ ಓದೋದು ಸತ್ಯವೇದರ ಮುಖಾಂತರ ನಮಗೆ ಏನಾರೋ ಒಂದು ಪ್ರಶ್ನೆ ಬಂತು ಅಂದ್ರೆ ಸತ್ಯವೇದರ ಮುಖಾಂತರ ಮಾಡಕ್ಕೆ ನಾವು ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತ ನಾವೇನ್ ಮಾಡ್ತೀರ ಹಲವಾರು ನಾವು ಏನು ಮಾಡಿದಿರಿ ಓದಿದಿರಿ ಅಲ್ವ ಸೊ ಇದಕ್ಕೆ ಹೆಂಗೆ ಉತ್ತರ ಹುಡ್ಕೋದು ಅಂತಂದರೆ ಸತ್ಯವೈದಂಥ ಎಲ್ಲ ಒಂದು ವಾಕ್ಯಗಳನ್ನ ಅಂದ್ರೆ ನಮಗೆ ಗಲಿಬಿಲಿ ಕೊಡೋಂಥ ವಾಕ್ಯಗಳಿದ್ರೂ ಸರಿ ಅದನ್ನು ತೆಗೆದು ಅದರಲ್ಲಿರೋಂಥ ಸತ್ಯಾರ್ಥಗಳನ್ನ ತಿಳ್ಕೊಳೋದೇ ನಾವು ಏನು ಮಾಡಿದ್ವಿ ಇವರೆಗೂ ಪ್ರಯತ್ನ ಮಾಡಿದ್ರು ಹೊರತು ಯಾವ್ದಾರ ಒಂದು ವಾಕ್ಯ ಅಂದ್ರೆ ನಾವು ಹೇಳೋಂಥ ಒಂದು ಮಾತಿಗೆ ವಿರುದ್ಧವಾಗಿದ್ದೆ ಅಂತ ಅಂದ್ಬಿಟ್ಟು ಅದನ್ನು ಅಲಕ್ಷ್ಯ ಮಾಡೋದು ಅಥವಾ ಅದನ್ನ ಸ್ಕಿಪ್ ಮಾಡೋದು ಅದನ್ನ ತಪ್ಪಿಸ್ಕೊಂಡೋಗಂಥದ್ದು ನಾವು ಸತ್ಯವೇದ ವಿರುದ್ಧತೆಗಳು ಯಾರೂ ಏನು ಮಾಡೋದಿಲ್ಲ ಮಾಡೋದಕ್ಕೆ ಹೋಗೋಲ್ಲ ಹಾಗಿರ್ಬೇಕಾದ್ರೆ ನಮ್ಮ ಒಂದು ಕರ್ತವ್ಯ ಏನಪ್ಪ ಅಂದರೆ ಇವಾಗ ಈ ವಾಕ್ಯ ಯಾವುದು ಯಾವ ಆಧಾರದ ಮೇಲೆ ಯೇಸು ಕ್ರಿಸ್ತನಿಗೆ ಯಹೋವಾ ಅವರೇ ಇವರು ಇವರೇ ಅವರು ಅಂತಂದ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ ಅಂತಂದ್ಬಿಟ್ಟು ಆ ವಾಕ್ಯ ನಾವೇನ್ ಮಾಡೋಣ ಪರಿಗಣಿಸೋಣ ಓದೋಣ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದೋಣ ಶ್ರೀ ಯಾದಪ್ಪ ವಾಕ್ಯ ಅಂತ ನೋಡಿದ್ರೆ ಅದು ಎರೆಮಿಯ ಇಪ್ಪತ್ಮೂರನೇ ಅಧ್ಯಾಯ ಐದು ಮತ್ತೆ ಆರನೇ ವಾಕ್ಯ ಜರಿಮಿಯಾ ಟ್ವೆಂಟಿ ತರ್ಡ್ ಚಾಪ್ಟರ್ ವರ್ಸಸ್ ಫೈವ್ ಅಂಡ್ ಸಿಕ್ಸ್ ಜರಿಮಿಯಾ ಟ್ವೆಂಟಿ ತರ್ಡ್ ಚಾಪ್ಟರ್ ವರ್ಸಸ್ ಫೈವ್ ಅಂಡ್ ಸಿಕ್ಸ್ ಯಹೋವನು ಹೀಗನ್ನುತ್ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ ಸದರ್ಮಿಯಾದ ಮೂಲಿಕೆಯನ್ನು ಅಪ್ಪಿ ಸೀತಿ ಅರ್ಪಿಸಿ ಮೊಳಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಆಳುತ್ತ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನಿತಿನ್ಯಾ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಅವನ ಕಾಲದಲ್ಲಿ ಯಹುದ್ಯರು ಸುರಕ್ಷಿತರಾಗಿರುವರು ಇಸ್ರಾಯೇಲಿಯರು ನೆಮ್ಮದಿಯಾಗಿ ವಾಸಿಸುವರು ಯಹೋವ ಚಿತ್ತೇ ಚಿತ್ಕೇನು ಅಂದರೆ ಯಹೋವನೇ ನಮ್ಮ ಸಧರ್ಮ ಎಂಬ ಹೆಸರು ಅವನಿಗಾಗುವುದು ನೋಡ್ರ ಇಲ್ಲಿ ಕ್ರಿಸ್ತನು ತನ್ನ ರಾಜ್ಯದಲ್ಲಿ ಮಾಡಂತ ಒಂದು ಕೆಲ್ಸದ ಬಗ್ಗೆ ಏನ್ ಮಾಡಿದ್ರೆ ವಿವರಣೆ ಕೊಡ್ತಾರೆ ಹೇಳ್ಬಿಟ್ಟ ಹೇಳ್ತಂದ್ರೆ ಆತನೇ ಏನ್ರಿ ಹ ನಮ್ಮ ದೇವರು ಆತನ ಹೆಸರು ಏನಪ್ಪಾ ಅಂದ್ರೆ ಯಹೋವ ಸಿದ್ಕೇನು ಅಂತ ಹೇಳ್ತಾರೆ ಯಹೋವರ ಸಿದ್ಕೇ ಅರ್ಥ ಎಂತಂದ್ರೆ ಆತನೇ ನಮ್ಗೆ ಏನ್ರಿ ಹ್ಮ್ ಥರ್ಮ ಅಂದ್ರೆ ಇಂಗ್ಲೀಷ್ ಬರ್ತಾರೆ ದ ಲಾರ್ಡ್ ಅವರ್ ರೈಟ್ ಅಸ್ನೆಸ್ ಜಹೋವ ಸಿದ್ಕೇನು ದ ಲಾರ್ಡ್ ಅವರ್ ರೈಟ್ ಅಸ್ನೆಸ್ ಅಂತ ಏನ್ ಮಾಡ್ತಾರೆ ಆ ಹೇಳ್ತಾರೆ ಅಂದ್ರೆ ದೇವ್ರೇ ಏನ್ರಿ ನಮ್ಗೆ ಆ ನೀತಿ ಉಂಟು ಮಾಡಿದರೋ ಸದ್ಧರ್ಮನು ಅಂತ ನಮಗೆ ನೀತಿ ನ್ಯಾಯ ಸದ್ಧರ್ಮನೆಲ್ಲ ಕೊಟ್ಟಿದ್ಯಾರೋ ದೇವರೇ ಅಂತ ಹೇಳ್ತಾರೆ ಹಂಗಿರ್ಬೇಕ್ರೆ ಈ ಆತನ ಒಂದು ರಾಜ್ಯದಲ್ಲಿ ಆತನ ಒಂದು ಆಡಳಿತದಲ್ಲಿ ಇಸ್ರೇಲ್ ಸಮಾಧಾನದಿರ್ತಾರೆ ಸೊ ಇದೆಲ್ಲ ಯಾರಿಗೇಳದು ಕ್ರಿಸ್ತನ್ ಹೇಳೋದು ಅದರಿಂದ ಈ ವಾಕ್ಯ ಏನ್ರಿ ಕ್ರಿಸ್ತನ್ಗೇನು ಹೇಳೋದು ಅಂಗರೀ ಯೋವಾ ಅಂದ್ರೆ ಕ್ರಿಸ್ತನೇ ಅಂತಮಿಟೇನ್ ಮಾಡೋದು ಬಾಧಿಸ್ತಾರೆ ಸರಿ ನಮಗೆ ಎಕ್ಸ್ಪ್ಲನೇಷನ್ ಏನು ಅಂತ ಓದೋಣ ಸರಿ ಓಕೆ ಇನ್ನ ಆ ಓದ್ತೀನಿ ಈ ವಾಕ್ಯವು ಮುಖ್ಯವಾಗಿ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದ ಎಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಅಳುತ್ತ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು ಇಸ್ರಾಯೇಲಿಯರು ನೆಮ್ಮದಿಯಾಗಿ ವಾಸಿಸುವರು ಯಹೋವನೇ ಯಹೋವಾ ಚಿತ್ಕೆಯ ಅಂದರೆ ಕರ್ತನೇ ನಮಸಧರ್ಮ ಎಂಬ ಹೆಸರು ಅವನಿಗಾಗುವುದು ಎರಮೆಯ ಇಪ್ಪತ್ಮೂರು ಐದರಿಂದ ಆರು ವಚನಗಳು ಎಂಬ ಮಾತುಗಳನ್ನು ಯಹೋವನು ಯುಕ್ತವಾಗಿ ಕ್ರಿಸ್ತನ ನಾಮಕ್ಕೆ ಪರಿಗಣಿಸಿದನು ಎಂಬುವುದು ರುಜುವಾತು ಪಡಿಸುವುದು ಸ್ಪಷ್ಟವಾಗಿ ನಮ್ಮ ಕರ್ತನಾದ ಏಸು ಮತ್ತು ಆತನ ಮಿಲಿಯಾಂತರ ಯುಗದ ಆಳ್ವಿಕೆಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇಬ್ರಿಯ ಭಾಷೆಯ ಹೆಸರು ಯಹೋವಾ ಚಿತ್ಕೇನು ಇದರ ವಿವರಣೆ ಏನು ಕೇವಲ ಇಷ್ಟೇ ಭಾಷಾಂತರಕಾರರು ಏಸುವಿನ ಹೆಸರಿನೊಂದಿಗೆ ಯಹೋವಾ ಎಂಬ ನಾಮವು ಸಂಯೋಜಿಸಲ್ಪಟ್ಟಿದೆ ಎಂದು ಎಂಬುವುದನ್ನು ಕಂಡುಕೊಂಡ ಉತ್ಸಾಹದಲ್ಲಿ ನಮಗೆ ಸಾಧಾರಣವಾಗಿ ತರ್ಜುಮೆ ಮಾಡಿದ್ದಾರೆ ಅದನ್ನು ಈ ನಾಮದ ಮೂಲಕವಾಗಿ ಆತನು ಯಹೋವನಲ್ಲಿ ನಮ್ಮ ನೀತಿವಂತನು ಎಂದು ಕರೆಯಬಹುದು ಎಂದು ತರ್ಜುಮೆ ಮಾಡುತ್ತಿದೆ ಯಾವ ಯಾವ ತೊಂದರೆಯೂ ಇರುತ್ತಿರಲಿಲ್ಲ ಇದು ನಮ್ಮ ಕರ್ತನಾದ ಏಸುವಿನ ಪದವಿಗೆ ಮತ್ತು ಸೇವೆಗೆ ಎಷ್ಟೋ ಉಚಿತವಾಗಿರುತ್ತಿತ್ತು ಆತನು ದೇವರ ನೀತಿವಂತಿಕೆಯ ಪ್ರತಿನಿಧಿಯಾಗಿ ಕಾಣಿಸಿಕೊಂಡಿದ್ದನಲ್ಲದೆ ಮಾನವನ ನ್ಯಾಯ ದಂಡನೆಯನ್ನು ತೆರುವಂತೆ ತನ್ನನ್ನೇ ಈಡುಬಲಿಯಾಗಿ ಅರ್ಪಿಸಲಿಲ್ಲವೇ ಈ ಮೂಲಕ ದೇವರು ನ್ಯಾಯವಂತನು ಮತ್ತು ಕ್ರಿಸ್ತನನ್ನು ನಂಬುವವರಿಗೆ ಮತ್ತು ನ್ಯಾಯವಂತನು ಎಂದು ಕಂಡು ಬರುವುದಿಲ್ಲವೇ ನಿಶ್ಚಿತವಾಗಿಯೂ ಬೇರೆ ಯಾವ ಹೆಸರು ಓಕೆ ಯು ಸಿಸ್ಟರ್ ಸೊ ಅದಕ್ಕೆ ಕರ್ನಾಳಿ ಪ್ರೀತಿ ಅಂತ ಸೋರೇ ಈ ಒಂದು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ನಮ್ಗೆ ಕೊಟ್ಟಿದ್ದಾರೆಂದ್ರೆ ಕ್ರಿಸ್ತನ ಒಂದು ಆಡಳಿತ ಆತನ ರಾಜ್ಯದಲ್ಲಿ ಏನೆಲ್ಲ ಆಗ್ತದೆ ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ದರ ಸೊ ದಾವಿದಿನ ಒಂದು ಏನು ಚಿಗುರು ಅದರ ರಾಜ ಏನಾಗಿರ್ತಾರೆ ಆಗಿರ್ತಾರೆ ಆಮೇಲೆ ಆತನ ರಾಜ್ಯದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದೆ ನೀತಿ ನ್ಯಾಯೇನ್ ಮಾಡ್ತಾರೆ ಅವರು ಅವರು ಸ್ಥಾಪನೆ ಮಾಡ್ತಾರೆ ಅದರಿಂದ ನೋಡ್ಬೇಕಾದ್ರೆ ಅವರು ಯಹೋವಾ ಏನು ಸಿದ್ಧಿಕೇನು ಅಂದ್ಬಿಟ್ಟು ಅವ್ರಿಗೆ ಹೆಸರು ಅಂತ ಮಾಡ್ತೀನಿ ನೋಡ್ತೀರ ಅಲ್ರ ಸೊ ಏನಿದು ಅಂತ ನೋಡಿದ್ರೆ ಆ್ಯಕ್ಚುಲಿ ಇನ್ನ ಟ್ರಾನ್ಸ್ಲೇಷನ್ ಮಾಡೋರು ಏನಪ್ಪ ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಪದಗಳನ್ನ ಸರಿಯಾದ ರೀತಿಯಲ್ಲಿ ಆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಿರೋ ಕಾರಣದಿಂದ ಇದನ್ನ ಕ್ಯಾಶುವಲ್ ಆಗಿ ಹಂಗೆ ಓದ್ಬೇಕಾರೆ ಏನಾದ್ರು ಆ ಥರ ಒಂದು ತಪ್ಪಾದ ಅಭಿಪ್ರಾಯ ಬರೋದೇನ್ರಿ ಒಂದು ಉಂಟು ಅಲ್ವರ ಸೊ ಅದಕ್ಕೆ ಅಲ್ಲಿ ಏನ್ರಿ ಯಹೋವ ಸ್ಥಿತಿಗೆನೋ ಅಂದರೆ ದೇ ಯಹೋವನೇ ನಮಗೆ ನೀತಿವಂತನೋ ಸದರ್ಮನೋ ಅಂತ ಹೇಳ್ತಾರಲ್ಲ ಸೊ ಇದು ಒಂದ್ ರೀತಿ ನೋಡೋದಾದ್ರೆ ಆಕ್ಚುಲಿ ಜೀಸಸ್ ಕ್ರೈಸ್ಟ್ ಏನಾಗ್ತಾರೆ ಸರಿಯಾಗಿ ಅನ್ವಯಿಸ್ತದೆ ಅದರ ಹೇಗೆ ಅಂತ ನೋಡ್ಬೇಕಾದ್ರೆ ಏನ್ರಿ ಜೀಸಸ್ ಕ್ರೈಸ್ಟ್ ದೇವರ ಒಂದು ನೀತಿ ಏನಾಗಿದ್ದಾರೆ ಆಗಿದ್ದಾರೆ ಆತರ ಮುಖಾಂತರ ನಮ್ಗೆ ಏನಾಗಿರೋದು ಎಲ್ಲ ಏನಾಗಿರೋದು ಅಲ್ಲಿ ಬಂದಿರೋದು ಅದರ ಹೇಗೆ ಅಂತ ಕೂಡ ನಮ್ಗೆ ಏನಾಗಿದೆ ಬಹು ಸ್ಪಷ್ಟವಾಗಿ ನಮ್ಗೆ ಚೆನ್ನಾಗ್ ಗೊತ್ತಿದೆ ಅದರ ನಾವೆಲ್ಲ ಪಾಪಿಗಳಾಗಿದ್ರೆ ಸೊ ನಮ್ಗೆ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯವಾಗಿ ನಿಂತ್ಕೊಳಕ್ಕೆ ಆಗ್ತಾ ಇರಲ್ಲ ಆದರೆ ಏನ್ರಿ ಕ್ರಿಸ್ತನು ನಮ್ಮ ಮೇಲ್ ಇರೋಂತ ಎಲ್ಲಾ ತಮ್ಮ ಮೇಲೆ ಹೊತ್ಕೊಂಡವಾಗ ದೇವರು ನಮ್ಮನ್ನ ಕ್ರಿಸ್ತನ ಮುಖಾಂತರ ಏನಪ್ಪಾ ಮಾಡೋದಂದ್ರೆ ನೀತಿವಂತನಾಗಿ ಏನ್ ಮಾಡಿದಾರಲ್ಲಿ ಅಲ್ಲಿ ಮಾಡಿದಾರೆ ಅಲ್ರ ಸೊ ಕ್ರಿಸ್ತನು ನಮ್ಮ ಎಲ್ಲಾ ದಂಡನೆಗಳನ್ನ ನಮ್ಮ ಎಲ್ಲಾ ಪೆಟ್ಗಳನ್ನ ಏನ್ ಮಾಡಿದ್ರು ತಗೊಂಡಂತ ನೋಡ್ತೀರಿ ಏಷ್ಯಾ ಐವತ್ ಮೂರು ದೇಹದಲ್ಲಿ ಓದ್ತಿರಲ್ಲ ಯೋಹೋ ಬಾಹು ಯಾರಿಗೂ ಉಚ್ಚರವಾಯ್ತು ಅವ್ರು ನೋಡ್ಬೇಕಾರೆ ಏನ್ ಹೇಳ್ತಾರೆ ನಮ್ಮ ಬಾ ನಮ್ಮ ಒಂದು ನಿಮಿತ್ತವಾಗಿ ಏನ್ ಮಾಡದಂತೆ ಅವ್ರು ಜಜಲ್ ಪಟ್ಟವರು ನಮ್ಮ ಅಪರಾಧಗಳ ನಿಮಿತ್ತ ಅವ್ರಿಗೆ ಎಂದರೆ ದಂಡನೆ ಸುಕ್ಷೇಮ ಉಂಟು ಮಾಡೋ ದಂಡನೆ ಆಯಿತು ಸೊ ಇವೆಲ್ಲ ವಾಕ್ಯ ನೋಡ್ಬೇಕ್ರೆ ಯೇಸು ಕ್ರಿಸ್ತು ನಮಗೆ ಒಂದು ನೀತಿವಂತಿಕೆನ ತರದಕ್ಕೋಸ್ಕರ ಏನಪ್ಪ ಮಾಡಿದ್ರೆ ಎಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸಿ ಮನುಷ್ಯನೇ ಇರತಕ್ಕ ದಂಡನೆ ಮಾಡಿದ್ರು ಅವರು ತಗೊಂಡ್ರು ಅಂತ ನೋಡ್ತಾರೆ ಅದರ ಹಂಗಾರೆ ನಿಜವಾಗೂ ದೇವರ ಒಂದು ನೀತಿವಂತನು ಅಂದ್ರೆ ದೇವರ ನೀತಿವಂತಿಕೆ ಯಾರಪ್ಪ ಅಂತ ನೋಡ್ಬೇಕಾರೆ ಅದನ್ನು ನಿಜವಾಗು ನೋಡ್ಬೇಕಾದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಂಗಾರೆ ಈ ಒಂದು ದೇವರ ನೀತಿ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನು ನಮ್ಮ ಜೀಸಸ್ ಕ್ರೈಸ್ಟ್ ಅಂತ ನಾವು ಏನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ ಸೊ ಇದನ್ನ ಮತ್ತೆ ಇದು ಹೇಗೆ ಬರಬೇಕು ಈ ಒಂದು ಪದ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಒಂದನೇ ಕುರಿತ ಆ ಒಂದನೇ ಅಧ್ಯಾಯ ಮೂವತ್ತನೇ ಓದಿ ಫಸ್ಟ್ ಕುರಿತ ಫಸ್ಟ್ ಚಾಪ್ಟರ್ ವರ್ಸ್ ಚಾಪ್ಟರ್ಟಿ ನೀವು ಕ್ರಿಸ್ತ ಏಸುವಿನಲ್ಲಿರುವುದು ಆತನಿಂದಲೇ ಕ್ರಿಸ್ತ ಏಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ನೋಡ್ರ ಏನ್ ಏನ್ ಕ್ರಿಸ್ತನಿಂದ ನಾವೇನಾಗಿದ್ದೀರಂತೆ ಇವಾಗ ಅದ್ರ ನಮ್ಗೇನಾಗಿದೆ ಕ್ರಿಸ್ತನು ದೇವರ ಮುಖಾಂತರ ಅಲ್ಲಿ ಜ್ಞಾನವು ನೀತಿಯು ಶುದ್ಧೀಕರಣ ಆಮೇಲೆ ವಿಮೋಚನೆ ಅದರ ಕಾರಣ ಅಂದ್ರೆ ನಮ್ಮ ಕಾನ್ಸೆಕ್ರೇಷನ್ ನೋಡ್ರಿ ಹೇಳ್ತಾರೆ ಫಸ್ಟ್ ಏನ್ರಿ ಜ್ಞಾನ ಅದರ ನಾವು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಗೆ ಜ್ಞಾನಿಲ್ಲ ದೇವ್ರು ನಮ್ಗೆ ಸತ್ಯ ಕೊಟ್ಬಿಟ್ಟು ಜ್ಞಾನಕ್ಕೆ ಏನು ಮಾಡ್ತಾ ತರ್ತಾರೆ ಎರಡನೇದು ಏನು ಮಾಡ್ತಾರೆ ನನ್ನ ನೀತಿವಂತರಾಗಿ ಮಾಡ್ತಾರೆ ನಮಗೆ ಸತ್ಯ ಎಲ್ಲ ಕೊಟ್ಟಿದ್ಮೇಲೆ ನಮ್ಮ ತಪ್ಪೆಲ್ಲ ನಾವು ರಿಯಲೈಸ್ ಮಾಡಿದ್ಮೇಲೆ ನಮಗೆ ರಕ್ಷಕ ಬೇಕು ಅಂತ ನಾವು ಯಾವಾಗ ಹೇಳ್ತಾರೋ ದೇವರು ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಏಸು ಕ್ರಿಸ್ತನ ಮುಖಾಂತರ ನಮ್ಮ ನಮ್ಗೆ ರಕ್ಷಕನಾಗಿ ಏರ್ಪಡಿಸಿ ಏಸು ಕ್ರಿಸ್ತನ ಮುಖಾಂತರ ನಮ್ಗೆ ಏನು ಮಾಡೋದು ನೀತಿವಂತರಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ನೀತಿ ಅದರ ನೀತಿ ಏನಪ್ಪ ಅಂತಂದ್ರೆ ಅದು ಆ್ಯಕ್ಚುಲಿ ಅರ್ಥ ಏನ್ರಿ ಸರಿಪಡಿಸೋದು ಅಂತಂಬಿಟ್ಟು ಹೇಳ್ತಾರೆ ಅದರ ಏನು ಏನ್ರಿ ಸ್ಥಿರಪಡಿಸೋದು ಅದರ ಅಂದ್ರೆ ನೋಡ್ಬೇಕ್ರಿ ಏನಪ್ಪಾ ಅಂತಂದ್ರೆ ಆ ಉದಾಹರಣೆಗೆ ನೋಡೋದಂದ್ರೆ ಏನೋ ಒಂದು ವಸ್ತು ಸರಿ ಇಲ್ಲ ಅಂತ ಅದ್ರ ಸೊ ನೀತಿವಂತಿಕೆ ಅಂದರೆ ನೋಡಿ ಒಂದು ತರಾಸ್ ಇದೆ ಅಪ್ಪ ಅದರ ಒಂದು ತಕಡಿ ಇದೆ ಅದರ ಒಂದು ತೂಕದ ತಕಡಿ ಇದೆ ಅದೇನಾಗಿದೆ ಇವಾಗ ಆದಾಮ್ ಪಾಪ ಮಾಡಿದ್ರೆ ಅದು ಇಂಬ್ಯಾಲೆನ್ಸ್ ಆಗ್ಬಿಡ್ತು ಅದರ ತಕಡಿ ನೀತಿ ದೇವರ ನೀತಿ ತಕಡಿ ಸರಿಯಾಗಿದ್ದಿದ್ದು ಪಾಪ ಮಾಡಿಸ್ ಏನತ್ತೀವಿ ಕೇಳಲೆ ಕೊಟ್ಟೋಯ್ತು ಅದರ ಇವಾಗ ಏನು ಮಾಡಬೇಕು ಈ ತಕಡಿನ ಮೇಲೆ ಏನು ಮಾಡಬೇಕು ವಾಪಸ್ಸು ಎತ್ತಬೇಕು ಹಂಗಾದ್ರೆ ಏನೋ ಒಂದು ವಸ್ತು ಇದ್ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಅದರ ಈ ವಸ್ತುನ ಆ್ಯಡ್ ಮಾಡೋದನ್ನೇ ನೀತಿವಂತಿಕೆ ಅಂತ ಹೇಳೋದು ಇನ್ನು ನಮ್ಮ ಭಾಷೆಯಲ್ಲಿ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ಸರಳವಾಗಿ ನೋಡಿ ಇಬ್ಬರು ಜನ ಜಗಳಾಡ್ತಾ ಇರ್ತಾರೆ ತಿಳ್ಕೊಳ್ಳಿ ಅದರ ಇವಾಗ ಯಾರೋ ಒಬ್ರು ಸಡನ್ನಾಗಿ ಏನು ಮಾಡ್ತಾರೆ ಅವ್ರು ಬರ್ತಾರೆ ಅದರ ಪಾರ್ಟಿ ಎ ತಪ್ಪು ಮಾಡಿದ್ದಾನೆ ಅದರ ಪಾರ್ಟಿ ಬಿ ಏನು ಏನ್ ಮಾಡ್ದವ ಅಂತ ತಿಳ್ಕೊಳ್ಳಿ ಅರೆ ಇವಾಗ ಒಬ್ಬರು ಬರ್ತಾರೆ ಪಾರ್ಟಿ ಸಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಏ ಅವರು ತಪ್ಪು ಮಾಡಿದ್ರು ಅಂತ ಗೊತ್ತಿದ್ರು ಸರಿ ಏನೋ ವಾದಿಸ್ಬಿಟ್ಟು ಓಹ್ ಏ ಒಳ್ಳೆಯವರು ಅಂತಾನೆ ಪ್ರೂವ್ ಮಾಡ್ತಾ ಇದ್ರೆ ನಮಗ ಆ ಬಿ ಎಲ್ದಿರಂತ ಮನುಷ್ಯನ್ ಹೇಳ್ತಾನೆ ಏನು ಸರ್ ಇದು ಹಿಂಗೆ ಮಾಡ್ತಾ ಇದ್ರ ತಪ್ಪು ಅಂತ ಗೊತ್ತಿದ್ರು ನೀವೇನು ಮಾಡ್ತಾ ಇದ್ರ ಅವನ್ನ ಹಾ ನೀತಿ ಸರಿ ಕಟ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಇದೇ ನೀತಿವಂತಿಕೆನ ಮಾಡೋದು ಅಂತ ನೀತಿನ ಸರಿ ಕಟ್ಟೋದು ಅಂತ ಅಲ್ವರ ಅಂದ್ರೆ ನಾವೆಲ್ಲ ಪಾಪಿಗಳಾಗಿದ್ರಿ ದೇವರು ನಮ್ಮನ್ನ ಏನ್ ಮಾಡಿದರೆ ಪಾಪಿಗಳಲ್ಲ ಅಂತ ಪರಿಗಣಿಸಿ ನಮ್ಮನ್ನ ಕ್ರಿಸ್ತನ ಮುಖಾಂತರ ನೀತಿವಂತರಾಗಿ ಎಣ್ಸಿದಾರೆ ಅಂದ್ರೆ ಕ್ರಿಸ್ತನೇ ನಮಗೆ ನೀತಿವಂತರು ನೆಕ್ಸ್ಟ್ ಕಾನ್ಸಿಕ್ರೇಷನು ಯಾರ ಮುಖಾಂತರ ಸಚ್ ಕೊಡೋದ್ ನಾವು ಕ್ರಿಸ್ತನ ಮುಖಾಂತರ ಅಲ್ವರ ಆತರ ನಿಲ್ದ್ರೆ ನಾವೇನು ಅಲ್ಲ ಅಲ್ವರ ಸೊತ್ಗೆ ನೋಡ್ಬೇಕ್ರೆ ಏನ್ರಿ ಏಸು ಕಸು ಕೂಡ ಹೇಳ್ದಲ್ಲ ನಾನು ಇಲ್ದ್ರ ನೀವೇನು ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ವರಾ ಸೊಡ್ಬೇಕ್ರೆ ಏನ್ರಿ ಆ ಕ್ರಿಸ್ತನ ನಮ್ಗೆ ಅತ್ಯಾವಶ್ಯಕತೆ ಅಂದ್ರೆ ಕ್ರಿಸ್ತನ ಮುಖಾಂತರ ಏನಾಗಿದ ನೀತಿ ನೀತಿವಂತಿಕೆ ಬಂದಿರೋದು ಅವರಾ ಚರಿ ಇವಾಗ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಹ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಾ ನಾಗ ಎಷ್ಟರ ಓದ್ಬಹುದಾ ಆ ಓಕೆ ಯೋಭೋವಾ ಚಿಕ್ಕದೇನು ಎಂಬ ಹೆಸರು ಮತ್ತೊಮ್ಮೆ ಇದೇ ಪ್ರವಾದಿಯ ಲೇಖನದಲ್ಲಿ ಕಂಡುಬರುತ್ತದೆ ಎಂಬುದನ್ನು ಕಡೆಗಣಿಸುವಂತಿಲ್ಲ ಆದರೆ ನಮ್ಮ ಸ್ನೇಹಿತರು ಭಾಷಾಂತರಕಾರರುಗಳು ಎಂದೂ ಇದನ್ನು ಗಮನಿಸುವುದಿಲ್ಲ ಅದು ಆಗ್ನ ಭಾಷೆಯಲ್ಲಿ ಅದೇ ಪದಗಳಲ್ಲಿ ತರ್ಜಮೆಗೊಂಡಿದ್ದರೂ ಮೊದಲಿನಂತೆ ಅದನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆಯುವುದಿಲ್ಲ ಯಾಕೆ ಯಾಕೆಂದರೆ ಈ ಸಂಬಂಧಗಳು ಯಹೋವ ಚಿಕ್ಕದೇನು ಎಂಬುದು ಸಮಗ್ರ ಸಭೆಯ ಹೆಸರು ಹೊಸ ಎರುಸಲೇಮಿನ ಹೆಸರು ಎಂದು ತೋರಿಸುತ್ತದೆ ಯೋಹವ ಚಿಕ್ಕದೇನು ಯಹೋವನಲ್ಲಿ ನಮ್ಮ ನೀತಿವಂತನು ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ಎರೆಮಿಯ ಮೂವತ್ಮೂರು ಹದಿನಾರನೇ ವಚನ ಮತ್ತು ಈ ಹೆಸರು ಮಹಿಮೆ ಹೊಂದಿದ ಸಭೆಗೂ ಅನ್ವಯವಾಗುತ್ತದೆ ಎಂದು ಎಲ್ಲರೂ ಒಡನೆಯೇ ನೋಡಬಹುದು ಅದು ನೀತಿವಂತಿಕೆಗಾಗಿ ಕರ್ತನ ಶ್ರಮೆಯಲ್ಲಿ ಪಾಲು ತೆಗೆದುಕೊಳ್ಳುವುದು ಕ್ರಿಸ್ತನ ಸಂಕಟಗಳಿಗೆ ಇನ್ನೂ ಉಳಿದದನ್ನು ಅನುಭವಿಸಿ ತೀರಿಸುತ್ತದೆ ಕೊಲಸೆ ಒಂದನೇ ಟ್ವೆಂಟಿ ಫೋರ್ ಒಂದು ಪೇತ್ರ ಫೈವ್ ನೈನ್ ನೋಡಿರಿ ಮಾತ್ರವಲ್ಲ ಪತ್ನಿಯು ಪತಿಯ ಹೆಸರು ಮತ್ತು ಗೌರವಗಳಲ್ಲಿ ಪಾಲುದಾರಲಾಗುವಂತೆ ಸಭೆಯು ಕರ್ತನ ಎಲ್ಲಾ ಮಹಿಮೆಯಲ್ಲೂ ಪಾಲು ತೆಗೆದುಕೊಳ್ಳುವುದೆಂದು ಅದಕ್ಕೆ ವಾಗ್ದಾನ ಮಾಡಲಾಗಿದೆ ಹೇಗೆ ಸಭೆ ಸಭೆಯು ಕ್ರಿಸ್ತನ ನಾಮವನ್ನು ಕ್ರಿಸ್ತನ ಶರೀರದ ಸದಸ್ಯರೆಂದು ಹೊಂದುವಂತೆ ಪ್ರಕಟಣೆ ಮೂರು ಹನ್ನೆರಡು ಹತ್ತೊಂಬತ್ತು ಏಳು ಇಪ್ಪತ್ತೊಂದು ಒಂಬತ್ತು ಸೊ ಅದ್ಗೆ ಕರ್ತನೇ ಪ್ರೀತಿ ಅನ್ಸರ್ ನೋಡ್ಬೇಕಾದ್ರೆ ಹಿಂಗೆ ಎರಿಮಿಯಾದಲ್ಲಿ ಇಪ್ಪತ್ತ್ ಮೂರದಲ್ಲಿ ನಾವು ಓಡೋಂತ ಒಂದು ಪದ ಹೇಗೆ ಬರಬೇಕು ಟ್ರಾನ್ಸ್ಲೇಷನ್ ಹೇಗ್ ಬರಬೇಕು ಅಂತಂದ್ರೆ ಇದೇ ಆತನ ಹೆಸರು ಏನಪ್ಪಾ ಅಂದ್ರೆ ಯಹೋವನ ನೀತಿವಂತಿಕೆ ಅಂತ ಮಾಡಕ್ ನಾವಲ್ಲಿ ಅಲ್ಲಿ ಬರಬೇಕು ಆಕ್ಚುಲಿ ಅದರ ಏನ್ರಿ ಯಹೋವ ಏನೇ ಸದ್ಧರ್ಮನು ಅಂತ ಬರ್ತಾರಲ್ಲ ಸೊ ಯಹೋವನ ಸದರ್ಮನು ಯಾರಪ್ಪ ಅಂತಂದ್ರೆ ನಮ್ಮ ಜೀಸಸ್ ಕ್ರೈಸ್ಟ್ ಅಂತ ಅದು ಇಂಗ್ಲೀಷ್ ಅವ್ರ ಬೇಕಾದ್ರೆ ದಿಸ್ ಈಸ್ ದ ನೇಮ್ ವಿತ್ ವಿಚ್ ಈ ಶುಲ್ ಬಿ ಕಾಲ್ಡ್ ರೈಟಸ್ನೆಸ್ ಆಫ್ ಜಹೋವಾ ದೇವರ ನೀತಿವಂತಿಕೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಂತ ಏಸು ಕ್ರಿಸ್ತು ಅಲ್ವರ ಯೇಸು ಕ್ರಿಸ್ ಹೇಳ್ಬಿಟ್ರ ನಾನಿಲ್ದ್ರ ನೀವ್ ಯಾರೋ ದೇವ್ರ ಬಳಿಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ದೇವ್ರ ಬಳಿಗೆ ಬಂದವ್ರನ್ನ ದೇವರು ಎಂದಿಗೂ ತಳ್ಳೋದಿಲ್ಲ ಅದರ ಆಮೇಲೆ ದೇವ್ರ ಬಳಿಗೆ ಬಂದವ್ರನ್ನ ದೇವರು ಕ್ರಿಸ್ತನ ಏನು ಏನ್ ಮಾಡ್ತಾರೆ ಕಳಸರ ಅಂತ ಏನಾಗಿದೆ ಬಹು ಸ್ಪಷ್ಟವಾಗಿ ವಾಕ್ಯಗಳು ಏನಾಗಿದೆ ಅಲ್ಲಿದೆ ಅದರ ಅದು ಮಾತ್ರ ಅಲ್ಲ ನೋಡಿ ಎರೆಮಿಯ ಮೂವತ್ ಮೂರು ಹದಿನಾರಲ್ ಕೂಡ ಇದೇ ಒಂದು ಹೀಬ್ರೂ ವಾರ್ತೆ ತಿರ್ಗಾ ಬರ್ತದೆ ಅಂದ್ರೆ ಯಹೋವ ಸಿದ್ಧಕೇನು ಅಂತ ಅಂದ್ಬಿಟ್ಟು ಒಂದು ವಾರ್ತೆ ಬರ್ತದೆ ಅದು ಕೂಡ ಓದೋಣ ಎರೇಮಿಯಾ ಮೂವತ್ ಮೂರು ಹದಿನಾರು ಜೆರಿಮಿಯಾ ತರ್ಟಿ ತ್ರೀ ಸಿಕ್ಸ್ಟೀನ್ ಸುರಕ್ಷಿತವಾಗಿರುವರು ಎರಸಲೀಮಿನವರು ನೆಮ್ಮದಿಯಾಗಿ ವಾಸಿಸುವರು ಯಹೋವ ಚಿತ್ಕೇನು ಅಂದ್ರೆ ಯಹೋವನೇ ನಮ್ಮ ಸಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ವೆರಿ ಗುಡ್ ಸ್ಟಾರ್ ಯಹೋವ ಸಿದ್ಧಕೇನು ಅಂತ ಈ ಪಟ್ಟಣಕ್ಕೆ ಏನಾಗ್ತಾರೆ ಒಂದು ನಾಮ ಸಲ್ಲುವುದು ಅಂತ ಹೇಳ್ತಾರೆ ಇದು ಹೇಳೋದು ಹೊಸ ಇರು ನಮಗೆಲ್ಲ ನಮ್ಗೆಲ್ಲ ಚೆನ್ನಾಗ್ ಗೊತ್ತೋ ಹೊಸಾಹಿರು ಸಲಮ್ ಅಂದ್ರೆ ಯಾರಪ್ಪ ಸತ್ಯವೈದ್ಯಾಲೆ ಅಂದ್ರೆ ಸಭೆ ನಂಬಿಕಾಸ್ತ್ರ ಆಗಿರೋ ಸಭೆ ತನ್ನ ಓಟಾ ಓಡಿ ಮುಗಿಸಿದ್ಮೇಲೆ ಅವ್ರ ಏನಾಗ್ತಾರೆ ಅಂತಂದ್ರೆ ಏನ್ರಿ ಕ್ರಿಸ್ತನೊಂದಿಗೆ ಏನಾಗ್ತಾರೆ ರಾಜ್ಯಭಾರ ಆಳ್ವಿಕೆ ಏನ್ ಮಾಡ್ತಾರೆ ಆರಂಭಿಸ್ತಾರೆ ಅದರ ಇವಾಗ ನೋಡ್ರಿ ಇದ್ದೀನಿ ಕ್ರಿಸ್ತನೊಂದಿಗೆ ರಾಜ್ಯಭಾರ ಆಳ್ವಿಕೆ ಮಾಡ್ಬೇಕ್ರೆ ಕ್ರಿಸ್ತನೊಂದಿಗೆ ಸಭೆ ಒಂದು ಸಾವಿರ ವರ್ಷ ಏನ್ ಮಾಡ್ತಾರೆ ದೈವಿಕ ಸ್ವಭಾವದಲ್ಲಿ ಇರ್ತಾರೆ ಅದರ ಇವಾಗ ಅವರೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಅವರೆಲ್ಲ ಪರಿಶುದ್ಧರು ನೀತಿವಂತರಾಗಿರ್ತಾರೆ ನೋಡಿ ಪ್ರಕಟಣೆಯಲ್ಲಿ ಹೋದನ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಆರು ನೋಡಿ ಇಪ್ಪತ್ತರಲ್ಲಿ ಆರನೇ ವಾಕ್ಯ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ ಇಂತಹವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಹ್ಮ್ ನೋಡ್ರ ಪ್ರಥಮ ಪುನರ್ವನಲ್ಲಿ ಪಾಲ್ಗೊಳ್ಳೋನ್ ಏನ್ರಿ ಪರಿಶುದ್ಧನು ಅದರ ಎಂತರೇ ನೋಡ್ರ ಪರಿಶುದ್ಧರಾಗಿದ್ದಾರೆ ನೀತಿವಂತರಾಗಿದ್ದಾರೆ ಈ ನೀತಿವಂತಕ್ಕೆ ಹೆಂಗಪ್ಪ ದೊರೀತು ಅಂತಂದ್ರೆ ಕ್ರಿಸ್ತನ್ ಮುಖಾಂತರ ಏನಾಗಿದ್ದ ದೊರೆತಿರ್ ಅಂದ್ರೆ ಇವ್ರಿಗೆ ಎಲ್ಲರಿಗೂ ದೇವರು ಕ್ರಿಸ್ತನ್ ಮುಖಾಂತರ ನೀತಿವಂತ ಕೊಟ್ಟರು ಆದ್ರೆ ಸ್ಪೆಷಲಿ ಸಭೆಗೆ ಕೊಟ್ಟರ ಯಾವ ವರ್ತದಲ್ಲಿ ಹೇಳ್ತಾರಂದ್ರೆ ಕ್ರಿಸ್ತನಿಗೆ ಕ್ರಿಸ್ತನ ಮುಖಾಂತರ ಸಭೆಗೆ ನೀತಿವಂತ ಕೊಡ್ಬೇಕು ಅದನ್ನ ಪ್ರಾಪರ್ ಆಗಿ ಯೂಟಿಲೈಸ್ ಮಾಡಿರಂತ ಒಂದು ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂತಂದ್ರೆ ಅದೇ ಫೇತ್ಫುಲ್ ಫುಲ್ ಚರ್ಚ್ ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ ಹೇಗೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿದ್ರು ಅಂತ ಅರ್ಥ ಅಂತಂದ್ರೆ ದೇವರ ನೀತಿವಂತಿಕೆನ ಇವ್ರು ಏನು ಮಾಡಕ್ ಹೋಗಿಲ್ಲ ವ್ಯರ್ಥವಾಗಿ ವೀನ್ವಾಗಿ ಅದನ್ನ ಖರ್ಚು ಮಾಡಕ್ ಹೋಗಿಲ್ಲ ನೋಡಿ ಇವಾಗ ದೇವರು ನಮ್ನೆಲ್ಲರನ್ನ ಏನ್ ಮಾಡ್ತಾರೆ ನೀತಿವಂತಿಕೆ ಕೊಟ್ಟಿ ನಮ್ನೆಲ್ಲರನ್ನೂ ಪಾಪ ಇಲ್ಲ ನಾವೆಲ್ಲ ಪಾಪಿ ಕಡೆ ಅಲ್ಲ ಅಂತ ದೇವ್ರೆ ಪರಿಗಣಿಸ್ತಾರೆ ಅದರ ಆಕ್ಚುಲ್ ಆಗ ನಾವು ನಾವ್ ಆಗಲ್ಲ ಅದರ ಈ ಪರಿಗಣಿಸೋದನ್ನ ಪ್ರಾಪರಾಗಿ ಏನ್ಮಾಡ್ಬೇಕು ಯುಟಿಲೈಸ್ ಮಾಡ್ಕೊಬೇಕು ಇದು ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಇವಾಗ ನಾವೆಲ್ಲ ಕಳ್ಳರು ಅಂತ ಹೇಳ್ಕೊಳ್ಳಿ ಯಾರೊಬ್ರು ಬಂದ್ಬಿಟ್ರೆ ನೀನು ಕಳ್ಳ ಅಲ್ಲಪ್ಪ ಅಂತಂದ್ರೆ ಏನ್ರಿ ನಮಗೆ ಏನಾಗಬೇಕು ಆಶ್ಚರ್ಯ ಆಗಬೇಕು ಆ ಥರ ಒಂದು ಸಂಗತಿ ನಾವೆಲ್ಲ ಪಾಪಿಗಳೇ ಅರೆ ದೇವ್ರಂಗೆ ಏನ್ಬಿಟ್ರೆ ಇನ್ಮೇಲೆ ನಿಮ್ಮ ಪಾಪಿ ಅಲ್ಲಪ್ಪ ನೀನು ಪರಿಪೂರ್ಣನೋ ಪರಿಶುದ್ಧನೋ ಅಂತ ಏನು ಮಾಡ್ತೀನಿ ಪರಿಗಣಿಸ್ತೀನಿ ಅಂತ ಮಾಡ್ತಾರೆ ಹೇಳ್ತಾರೆ ಈ ದೇವರು ನಮ್ಮನ್ನ ಶುದ್ಧರು ಅಂತ ಪರಿಗಣಿಸ್ತಾರಲ್ಲ ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಉಪೇಕ್ಸ್ಕೊಂಡು ನಾವು ಏನು ಮಾಡಬೇಕು ನಮ್ಮ ಓಟನ್ನು ಮಾಡ್ಬೇಕು ಓಡಿ ಮುಗಿಸ್ಬೇಕು ಅಲ್ವರಾ ಇದನ್ನ ಯಾರಪ್ಪ ಓಟ ಓಡಿ ಮುಗಿಸ್ತಾರೆ ಅಂತಂದ್ರೆ ಹೇಗೆ ಅಂತಂದರೆ ಈ ಅವಕಾಶನ ಕೊಟ್ಟಿದ ತಕ್ಷಣ ನಮ್ಮ ನಮ್ಮ ದೇಹಗಳನ್ನ ದೇವರಿಗೆ ಸಜ್ಜವಾಗ್ ನಮಗೆ ಅರ್ಪಿಸಿದ ಮೇಲೆ ಇದನ್ನ ಏನು ಮಾಡಬೇಕು ದೇವ್ರು ಕೊಟ್ಟಿರೋಂಥ ಗೋಲ್ಡನ್ ಆಪರ್ಚುನಿಟಿನ ನಾವು ಉಪಯೋಗಿಸ್ಬೇಕು ನಾವು ಪರಿಶುದ್ಧರಾಗಿ ಕ್ರಿಸ್ತನ ಮಾರ್ಗದಲ್ಲಿ ಬಳಕೆ ನಾವು ಏನು ಮಾಡಬೇಕು ಉಪಯೋಗಿಸಿ ಕರ್ತನ ಮಾರ್ಗದಲ್ಲಿ ನಂಬು ಫೇತ್ಫುಲ್ ಆಗಿ ನಡೀಬೇಕು ಮರಣದವ್ರಗ ನಂಬಿ ಏನ್ ಮರಣದವ್ರಗ ನಡೆದು ಆ ಒಂದು ಜೈಶಾಲಿ ಎಂಬಂತ ಕಿರಟ ಮಾಡಕ್ ನಾವ ನಾವು ಅಲ್ಲಿ ಪಡ್ಕೊಬೇಕು ಅಲ್ರ ಇದನ್ನ ಯಾರು ಪಡ್ಕೊಳಕೆ ಸಾಧ್ಯ ಅಂದ್ರೆ ಯಾರ ನಂಬಿಕಾಸ್ತರಾಗಿರ್ತಾರೋ ಅವ್ರು ಮಾತ್ರ ಪಡ್ಕೊಳಕೆ ಸಾಧ್ಯ ಇದು ದೇವ್ರ ಮನಸ್ಸಿಗೆ ಸಮಾಧಾನ ವಿಷಯದಂತದ್ದು ಒಂದು ಶಾಂತಿ ತರೋದ್ ನೋಡಿ ಒಂದು ವಾಕ್ಯ ಓದೋನ್ಬೇಕಾರೆ ಝಿಕೇರಿ ಆರನೇ ಅಧ್ಯಾಯ ನೋಡಿದ್ದೀನಿ ಝಿಕೇರಿ ಆರನೇ ಅಧ್ಯಾಯ ಆ ಎಂಟನೇ ವಾಕ್ಯ ಝಿಕೇರಿ ಆರು ಎಂಟು ಅವನು ಕಂಡು ಇವಳು ಪಾಪಮೂರ್ತಿ ಆಮೇಲೆ ಅವನು ನನಗೆ ಆಹಾ ಉತ್ತರ ದೇಶಕ್ಕೆ ಹೋದವು ಹೋದವುಗಳು ಅಲ್ಲಿ ನನ್ನ ಕೋಪವನ್ನು ಶಾಂತಿಗೊಳಿಸಿವೆ ಎಂದು ಕೂಗಿ ಹೇಳಿದನು ವೆರಿ ಗುಡ್ ಸೊ ನೋಡಿ ಉತ್ತರದಕ್ಕೆಲ್ಲ ಹೋಗಿರಂತ ಆ ರಥಗಳು ದೇವರ ಒಂದು ಕೋಪವನ್ನು ಏನು ಮಾಡಿದೆ ಶಾಂತಿಗೊಳಿಸಿದೆ ಅಂತ ಹೇಳ್ತಾರೆ ಇದು ನಾವು ಜಕಿರ ಇದೆಯಲ್ಲಿ ನಾಲ್ಕು ರಥಗಳ ಬಗ್ಗೆ ಪಾಠ ಓದಿದಿರಿ ನಾಲ್ಕು ರಥಗಳಿಗೆ ನಾಲ್ಕು ತರ ಬಣ್ಣಗಳಿರೋಂಥ ಕುದುರೆಗಳಿತ್ತು ಅಂದ್ರೆ ಲೋಕದಂತ ನಾಲ್ಕು ರಕ್ಷಣೆಗಳನ್ನ ನೋಡ್ತೀರಿ ಈ ಕಪ್ಪು ಕುದುರೆಗಳು ದಿಕ್ಕಿಗೆ ಹೋಯ್ತು ಅಂದ್ರೆ ಪರಲೋಕ ರಕ್ಷಣೆಗೆ ಹೋಗುವಂಥ ಮೊದಲೇ ಗುಂಪು ಚಿಕ್ಕ ಹಿಂಡು ಕಷ್ಟ ಅಸಂಠ ಹಿಂಸೆಗಳಲ್ಲಿ ನೋವು ದುಃಖಗಳಲ್ಲಿ ಏನು ಮಾಡ್ಬೇಕು ಅವರು ಮರಣನ ವರ್ಗೂ ನಂಬಿಕಾಗಿದ್ರಿ ಓಟ ಮಾಡಿ ಮಾಡ್ಬೇಕು ಅಲ್ಲಿ ಅದು ಓಟ ಓಟು ಜೈಶಾಲಿ ಆಗ್ಬೇಕು ಈ ಉತ್ತರ ದಿಕ್ಕಲ್ಲಿ ಹೋಗಂಥ ಒಂದು ಕುದುರೆ ರಥ ಇತ್ತಲ್ಲ ದೇವರ ಕೋಪವನ್ನು ಏನ್ಮಾಡ್ತು ಶಾಂತಿ ಪಡಿಸ್ತು ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಬರ್ತಾರೆ ಅಂದ್ರೆ ದ ಕ್ವೈಟ್ ಎಡ್ ಮೈ ಸ್ಪಿರಿಟ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಂದ್ರೆ ದೇವ್ರ ಮನಸ್ಸಿಗೆ ಒಂದು ಸಮಾಧಾನ ತರ್ತೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತರ್ತೋ ಅಂತ ಹೇಳ್ತಾರೆ ಅಲ್ರ ಅಂದ್ರೆ ಏನಪ್ಪಾ ಸ್ಯಾಟಿಸ್ಫ್ಯಾಕ್ಷನ್ ತರ್ತ ಅಂದ್ರೆ ಏನು ಯಶಸ್ವಿ ಆಗಿದ್ದಾರೆ ಇದು ದೇವ್ರಿಗೆ ಏನಾಗಿದೆ ತೃಪ್ತಿಕರವಾಗಿದೆ ದೇವರು ಕೊಟ್ಟಂತ ಪವಿತ್ರ ಆತ್ಮನ ವೀನ್ವಾಗಿ ಏನು ಮಾಡ್ಲಿಲ್ಲ ಇವ್ರು ಇವರು ಅದನ್ನು ಚೆನ್ನಾಗಿ ಉಪ್ಯೋಗಿಸ್ಕೊಂಡು ತನ್ನಲ್ಲಿರೋಂಥ ಎಲ್ಲಾ ದೌರ್ಬಲ್ಯತೆಗಳನ್ನ ಜೈಸ್ ಏನು ಮಾಡ್ದ ಅಂದ್ರೆ ಕ್ರಿಶ್ಚಿಯನ್ಗೆ ಮಹಿಮೆ ಏನು ಏನ್ ಮಾಡ್ದ ಬಾಳಿದಾರವರು ಅಲ್ದ್ರಾ ಅದಕ್ಕೆ ನೋಡಿ ಅಂತೀನಿ ದೇವರ ನೀತಿವಂತಿಕೆ ನಾನು ಮಾಡ್ಕೊಬಿಡಿ ನೀವು ವ್ಯರ್ಥವಾಗಿ ಉಪ್ಯೋಗಿಸ್ಬಿಡಿ ಅಂತ ಅವ್ನು ವಾಕ್ಯ ಹೇಳ್ತಾರೆ ನೋಡಿ ಕೊರೆಂತದಲ್ಲಿ ನೋಡಿ ಅಂತೀನಿ ಎಲ್ಲಿ ಬರ್ತಾರೆ ಕೊರಿಂತ್ಯದಲ್ಲಿ ಹ್ಮ್ ಸೆಕೆಂಡ್ ಕೊರಿಯಂತಿಯನ್ಸ್ ನೋಡಿ

ನೀವು ಹೊಂದಿದೆ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿಂದು ಎಚ್ಚರಿಸುತ್ತೇವೆ ಗುಡ್ಸು ಇಂಗ್ಲೀಷ್ ಅಲ್ಲಿ ಬೇರೆ ಕಡೆ ಫಸ್ಟ್ ಬಂದ್ಬಿಡ್ತು ಅದಕ್ಕೆ ನಾನು ಅದ್ಲಾ ಬಂದ್ ಓಕೆ ನೀವೇ ದೇವರ ಕೃಪೆಯನ್ನು ವ್ಯರ್ಥವಾಗಿ ಏನ್ ನೀವು ಉಪಯೋಗಿಸ್ಬಿಡಿ ಅಂತ ಹೇಳ್ತಾರೆ ವ್ಯರ್ಥ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ಅಂತಂದ್ರೆ ದೇವರು ಸಾಮಾನ್ಯವಾಗಿ ಯಾರು ಪಾಪಗಳನ್ನ ಶ್ರೀಜ ಕ್ಷಮಿಸಕ್ ಹೋಗಲ್ಲ ಅಲ್ದ್ರ ಅದಕ್ಕೆ ಹೇಳ್ತಲ್ಲ ಯಾರ ಅಕ್ರಮವೂ ಮಣಿಸಲ್ಪಟ್ಟಿದ್ಯೋ ಏನ್ರಿ ಭಾಗ್ಯವಂತರು ಅಂತಂದ್ಬಿಟ್ಟು ಅಲ್ದ ದೇವ್ರು ಯಾರ ಪಾಪಗಳನ್ನ ಎಣ್ಸಲ್ವೋ ಏನ್ರಿ ಗ್ರೇಟೆಸ್ಟ್ ಪ್ರಿವಿಲೇಜ್ ಅದು ದೇವ್ರು ಕೊಟ್ಟಂಥ ಆಶೀರ್ವಾದ ಅದು ಕರ್ಣೆ ದಯೆ ಯಾರ ಮೇಲೆ ಇರ್ತಾರೋ ಅದು ತುಂಬ ಅಪಾರ ರೀ ದೇವ್ರು ಅಷ್ಟು ಈಸಿಯಾಗಿ ಏನು ಮಾಡೋಕ್ಕೋಗಲ್ಲ ಪಾಪಗಳನ್ನ ಶಂಸೋದಕ್ಕೆ ಹೋಗಲ್ಲ ರಕ್ತ ಅಸೂರ್ಸ್ತ ಇದ್ರೆ ಪಾಪಗಳ್ ಶಂಸೋದು ಅಸಾಧ್ಯ ಅಂತ ನಾವು ಏನು ಮಾಡ್ತೀರಿ ಓದ್ತೀರಿ ಅಂದ್ರೆ ಅದನ್ನ ದೇವ್ರು ನಮಗೆ ಒಂದು ಕೃಪೆ ಕೊಟ್ಟವ್ರಿ ಅಂದರೆ ಇದನ್ನು ವೇಸ್ಟ್ ಮಾಡ್ಬಾರ್ದು ಈ ಕೃಪೆ ಕೊಟ್ಟಿರೋದನ್ನ ನಮ್ಮ ಓಟ ಓಡಿ ಏನು ಮಾಡಬೇಕು ಹಾಂ ದೈವಿಕ ಸ್ವಭಾವನ ಪಡ್ಕೊಂಡಂಗೆ ಏನ್ ಮಾಡಬೇಕು ನಾವ್ ಇರ್ಬೇಕು ಇದು ಏನ್ರಿ ಈ ತರ ಮಾಡಿದವಾಗ ಯಾರಿಗಪ್ಪ ಗ್ರೇಟೆಸ್ಟ್ ಮಹಿಮೆ ಅಂತಂದ್ರೆ ದೇವರಿಗೆ ಅದಕ್ಕೆ ಇನ್ನೊಂದು ನೋಡಿ ಇನ್ನೊಂದು ಕೂಡ ವಾಕ್ಯ ಹೋಗೋದ ಇಲ್ಲಿ ಒಂದನೇ ಕುರಿತ ಮೂರನೇ ಅಧ್ಯಾಯದಲ್ಲಿ ಆ ಒಂದು ವಾಕ್ಯ ಬರ್ತಾರಲ್ಲ ಏನು ಹೇಳ್ತಾರೆ ಹತ್ತನೇ ಹತ್ತನೇ ವಾಕ್ಯದಿಂದ ಆ ಕ್ರಿಸ್ತನಲ್ದಿರ ಬೇರೆ ಯಾರೋ ಅಸ್ಥಿ ಬರೋ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಆ ಅಸ್ಥಿ ಮೇಲೆ ಯಾರೋ ಚಿನ್ನ ಬೆಳ್ಳಿ ರತ್ನಗಳು ಹುಲ್ಲು ಆಪು ಕಟ್ಟಿಗೆಗಳಿಂದ ಅವರು ಕಟ್ತಾರೋ ಅವರು ಏನಿಂದ ಕಟ್ಟಿದ್ದಾರೋ ಆ ಕೆಲಸವು ಫಸ್ಟ್ ಚಾಪ್ಟರ್ ವ್ಯಕ್ತಪಡಿಸ್ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು ಹಾಕಿರುವ ಅಸ್ಥಿವಾರವು ಏಸು ಕ್ರಿಸ್ತನೇ ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನ ಬರುವ ದಿನವೂ ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಆ ಒಂದು ನಿಮಿಷ ಸರ್ ಅದ್ಗೆ ನೋಡ್ಬೇಕಾದ್ರೆ ಹೇಳ್ತಾರೆ ತನ್ನ ತನ್ನ ಕೆಲಸವೂ ವ್ಯಕ್ತವಾಗುವುದು ಅಂತ ಹೇಳ್ತಾರೆ ಅಲ್ವ ಅಂಗರ ಏನೋ ದೇವ್ ಕೃಪೆ ಕೊಟ್ಟಾರಪ್ಪ ಅದರ ಏನ್ರೀ ಇವ್ನ ಅಸ್ಥಿ ಮೇಲೆ ಮನೆ ಕಟ್ಕೋ ಅಂತ ನಮ್ಗೆ ಕೃಪೆ ಕೊಟ್ಟಾರೆ ಇವ್ ನಾವ್ ಏನಲ್ಲಿ ಕಟ್ತೀರಿ ಅಂತ ಅಂತೇನ್ರಿ ನಮ್ಗೆ ಒಂದು ಪ್ರಶ್ನೆ ಅಂದ್ರ ದೇವ್ರ ಕೃಪೇನೂ ಉಪಯೋಗಿಸ್ಕೊಂಡು ನಾವು ಒಳ್ಳೆ ಗುಣಲಕ್ಷಣಗಳನ್ನ ಬೆಳೆಸ್ಕೊಂಡ ಅಂದ್ರೆ ಏನ್ಮೇಗ ಅಂದ್ರೆ ಅದೇ ಅಸ್ತಿ ಮೇಲೆ ನಾವು ಏನು ಕಟ್ದಂಗೆ ಅದರ ಒಂದು ದೊಡ್ಡ ಒಂದು ಏನ್ರೇ ಒಂದು ಮನೇನ್ ಕಟ್ದಂಗೆ ಅದರ ಯಾವ್ದ್ರಲ್ಲಿಯೇ ಚಿನ್ನ ಬೆಳ್ಳಿ ಮುತ್ತು ರತ್ನಗಳಲ್ಲಿ ಏನು ಮಾಡ್ದಂಗೆ ನಾವು ಒಂದು ಮನೇನ್ ಏನು ಮಾಡ್ದಂಗೆ ಕಡ್ದಂಗೆ ಅಲ್ವರ ಆದರೆ ಅವೆ ಆ ಒಂದು ದೇವ ನಮಗೆ ಕೊಟ್ಟಂತ ಕೃಪೆ ಪಾಪನಲ್ಲಿ ಶಂಶಿ ಅಂತ ಹೇಳ್ತಾರಲ್ಲ ಈ ಕೃಪೆನ ನಾವು ಉಪ್ಯೋಗಿಸ್ದಿರಾ ಇದ್ರೆ ಏನ್ ನಾವು ಏನು ಮಾಡ್ದೇವ್ ಒಂದು ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗು ಮಾಡ್ದಂಗೆಲ್ಲ ಅವ್ರಿಗೆ ಯೋಚನೆ ಮಾಡಿದ್ದೀನಿ ಇವಾಗ ನಾವು ಏನಕ್ಕೆ ಪ್ರತಿ ದಿನ ನಿಮಗೆ ಪಾಠ ಮಾಡೋಕೆ ಪಾಠಗಳನ್ನ ಪಾರ್ಟಿಸಿಪೇಟ್ ಮಾಡಕ್ಕೆ ಕೇಳ್ತೀರಿ ಯಾಕೆ ಅಂತಂದ್ರೆ ಪ್ರತಿದಿನ ವಾಕ್ಯನ ಕೇಳ್ತಾ ಇದ್ರೆ ನಾವೇನಾಗ್ತೀರಿ ಸತ್ಯಲಿ ಏನಾಗ್ತೀರಿ ಇರ್ತೀರಿ ಇಲ್ಲ ಮೈಂಡ್ ಏನಾಗ್ತೀರಿ ಹೇಳ್ರಿ ಸುಮ್ಮನೆ ಈ ಟೈಮ್ ಮನೆ ಬಂದ ತಕ್ಷಣ ಸುಮ್ಮನೆ ಅದು ಇದು ಅಂತ ಅಂದ್ಬಿಟ್ಟು ಆ ಕೆಲಸ ಈ ಕೆಲಸ ಅದರ ಲೌಕಿದ ವಿಚಾರಗಳು ಅದರ ಟಿ ವಿ ಅಂತೆ ಮೊಬೈಲ್ ಅಂತೆ ಇದನ್ಸ್ ಹುಟ್ಟೋಗ್ಬಿಟ್ಟ ಅಂತಂದ್ರೆ ಮೈಂಡ್ ಏನಾಗ್ತದೆ ನಮಗೆ ಡಿವೇಟ್ ಆಗ್ತಾರೆ ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಹತ್ತು ನಿಮಿಷ ಆಗಲಿ ಹತ್ತು ಹದ್ ನಿಮಿಷ ಆಗಲಿ ವಾಕ್ಯ ಕೇಳಿದಾಗ ಏನಾಗ್ತಾರೆ ಎಲ್ಲೋ ಒಂದು ಕಡೆ ನಮ್ಗೆ ಏನಾಗ್ತಾರೆ ಅದು ಟಚ್ ಆಗ್ತದೆ ಅಲ್ವರ ಏನ್ರಿ ಅದಕ್ಕೆ ಹೇಳ್ತಾರಲ್ಲ ನಂಬಿಕೆ ಹೆಂಗ್ ಬರ್ತಾರೆ ವಾಕ್ಯನ ಕೇಳ್ತಾ ಅದರ ಅಂದ್ರೆ ಆ ನಂಬಿಕೆನ ಬೆಳೆಸ್ಬೇಕ ದಿನ ಅದರ ಅದಕ್ಕೆ ನೋಡ್ಬೇಕು ಇದನ್ನ ವ್ಯರ್ಥವಾಗಿ ಏನ್ ಮಾಡ್ಕೋಬಾರದು ಉಪಯೋಗಿಸ್ಬಾರ್ದು ಅಲ್ವರ ಈ ಒಂದು ದೇವ್ರ ಕೊಟ್ಟ ಕೃಪೆ ಆಧಾರದ ಮೇಲೆ ನಮ್ಮ ಗುಣಲಕ್ಷಣಗಳನ್ನ ಬೆಳೆಸ್ಕೊಬೇಕು ಸರಿ ನಾವು ಬೆಳೆಸ್ಕೊಂಡ್ರೆ ಗುಣಲಕ್ಷಣಗಳು ನಿಜವಾಗು ಅದು ಒಳ್ಳೇದಾ ಕಿಟ್ಟದ ಅಂತ ಹೆಂಗ್ ಪರೀಕ್ಷೆ ಮಾಡ್ತಾ ದೇವ್ರು ಅಂದ್ರೆ ಹಾಕಿ ಏನಿದು ಬೆಂಕಿ ಅಂದ್ರೆ ಏನ್ ಬೆಂಕಿ ಅಂದ್ರೆ ಅರ್ಥ ಕಷ್ಟ ಕಷ್ಟ ಸಂಕಟ ಶೋಧನೆ ಅದರ ನಮ್ ಜೀವನದಲ್ಲಿ ಏನ್ ಮಾಡ್ತಾರೆ ಶೋಧನೆಗಳನ್ನ ಕಷ್ಟ ಸಂಕಟಗಳ ಮುಖಾಂತರ ವೇದನೆಗಳ ಮುಖಾಂತರ ತೊಂದ್ರೆಗಳ ಮುಖಾಂತರ ಏನು ಮಾಡ್ತಾರೆ ದೇವ್ರು ನಮ್ಮ ಜೀವನದಲ್ಲಿ ಶೋಧನೆ ಕಳಿಸ್ತಾ ಅವಾಗ ನಾವು ಹೇಗೆ ವರ್ತಿಸ್ತೀರಿ ಅಲ್ವರ ನಾವು ಸತ್ಯದ ಪ್ರಕಾರ ವರ್ತಿಸ್ತೀರಾ ಅಥವಾ ಸತ್ಯಕ್ಕೆ ವಿರುದ್ಧವಾಗಿ ವರ್ತಿಸ್ತೀರಾ ಏನ್ರಿ ಆದರೆ ನಮ್ಗೆ ಗೊತ್ತಾಗ್ಬಿಡ್ತರಿ ಅಲ್ರ ಸತ್ಯದ ಪ್ರಕಾರ ಇರೋರು ಸತ್ಯದ ಪ್ರಕಾರನೇ ಏನು ಮಾಡ್ತಾರೆ ವರ್ತನೆಗಳಿರ್ತಾರೆ ಅದರ ಥರ ಕ್ರಿಸ್ತನ್ಗೆ ಅನುಗುಣವಾಗಿರಂತ ಒಂದು ವರ್ತನೆಗಳು ಇದು ಇತ್ತು ಅಂತಂದ್ರೆ ನಾವೇನು ಅರ್ಥ ಮಾಡ್ಕೊಬೋದು ಅಂದ್ರೆ ಓ ಇದು ಚಿನ್ನ ಇಲ್ಲ ಅಂದ್ರೆ ಇದು ಬೆಳ್ಳಿ ಇಲ್ಲಾಂದ್ರೆ ರತ್ನ ಆದ್ರೆ ಏನ್ರಿ ಈ ಚಿನ್ನ ಬೆಳ್ಳಿ ರತ್ನಗಳ ತರ ಗುಣಗಳಿಲ್ಲ ಅಂತ ತಿಳ್ಕೊಳ್ಳಿ ಅದರ ಬೇರೆ ತರ ಗುಣಗಳ ಐತೆ ಅಂತಂದ್ರೆ ಅಲ್ಲಿ ಅರ್ಥ ಮಾಡ್ಕೊಬೇಕು ಓ ಇದು ಏನಲ್ಲ ಇದು ಚಿನ್ನ ಅಲ್ಲ ಇದು ಏನ್ರೀ ಹುಲ್ಲು ಆಪು ಕಟ್ಟಿಗೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ನೀವು ನೋಡಿರ್ಬೋದು ಅದರ ಏನ್ರಿ ಸೋದರ ಸೋದರಿಗಳು ಸೇರಿದವಾಗ ಏನ್ರಿ ಅಲ್ಲಿ ಬಿಹೇವಿಯರ್ಗಳು ಹೇಗಿರ್ತದೆ ಅಲ್ದರ ಸೋದರ ಸೋದರಿಗಳ ನಡುವೆ ಸೋದರ ಸೋದರಿಗಳ ನಡುವೆನೇ ಬಿಹೇವಿಯರ್ ನೆಟ್ಟಿಗಿಲ್ಲ ಅಂತಂದ್ರೆ ಇನ್ನು ಪ್ರತ್ಯೇಕವೇ ಹಿಂಗಿರೋ ಬಿಹೇವಿಯರ್ ವ್ಯವಸ್ಥೆ ಮಾಡಿರ್ತೀನಿ ಅಂದ್ರೆ ಇವೆಲ್ಲ ಏನಾಗ್ತಾರೆ ನಮ್ಮ ಕಾನ್ಸಿಕ್ರೇಷನ್ ಏನಾಗ್ತದೆ ಡಿಪೆಂಡ್ ಆಗ್ತಾರೆ ನಮ್ಮ ಕಾಲಿಂಗ್ ಎಲೆಕ್ಷನ್ ಶ್ಯೋರ್ ಮಾಡೋದು ಮೇಲೆ ಡಿಪೆಂಡ್ ಆಗ್ತದೆ ಅದು ಹೇಳೋದು ಏನು ರೀ ದೇವರ ಒಂದು ಕೃಪೆನ ವೀನ್ವಾಗಿ ಏನು ಮಾಡೋಕೋಬೇಡಿ ವ್ಯರ್ಥ ಮಾಡ್ಬಿಟ್ಟು ವ್ಯವಸ್ಥೆ ಮಾಡಿದ್ದೀನಿ ಕಾನ್ಸನ್ಕ್ರೇಷನ್ ಮಾಡಿ ಎಷ್ಟೋ ವರ್ಷ ಆಗಿರ್ತಾರೆ ಕೆಲವು ಜನ ಏನೂ ಡೆವಲಪ್ಮೆಂಟ್ ಇಲ್ಲಾರೆ ಹಂಗೆ ಇರ್ತಾರೆ ಫಸ್ಟ್ ಕ್ಲಾಸಲ್ಲಿ ಹೆಂಗಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಇವತ್ತು ಕೂಡ ಏನಾಗಿರ್ತಾರೆ ಹೆಂಗೇತಾರೆ ಯಾಕೆ ಅಂತಂದರೆ ಏನು ದೇವ್ರ ಕೃಪೇನ ಉಪಯೋಗಿಸೋದೇ ಇಲ್ಲ ಸುಮ್ಮನೆ ಏನ್ರಿ ಕಾಲಾರಣೆ ಮಾಡೋದು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಎಲ್ಲದಕ್ಕೂ ಟೈಮ್ ಇರ್ತಾರೆ ದೇವ್ರ ವಾಕ್ಯನ ಇಂಟ್ರೆಸ್ಟ್ ಕೊಟ್ಟು ದೇವ್ರ ವಾಕ್ಯ ಕೇಳೋಕ್ಕಾಗಲಿ ಅದಕ್ಕಾಗಿ ಟೈಮ್ಸ್ ಮಾಡುವಂಥ ಇಂಟ್ರೆಸ್ಟ್ ಏನಾಗಿರಲ್ಲ ಇರಲ್ಲ ಅವಾಗ ಏನು ಮಾಡ್ದಂಗೆ ದೇವರ ವಾಕ್ಯನ ಏನು ಮಾಡ್ದಂಗೆ ಅಲ್ಲಿ ವ್ಯರ್ಥಪಡಿಸ್ದಂಗೆ ಇಂಥವ್ರು ದೇವ್ರ ಮನಸ್ಸಿಗೆ ಸಮಾಧಾನ ತರಕ್ಕೆ ಸಾಧ್ಯ ಇಲ್ಲ ಕಪ್ಪು ಕೂದಲು ಇರೋಕ್ಕೇನಿಲ್ಲ ಸಾಧ್ಯ ಇಲ್ಲ ಅದಕ್ಕೆ ಹೆಸರು ಕೂಸ್ ಹೇಳ್ತಾರಲ್ಲ ಸಾಮ್ಯದಲ್ಲಿ ಏನು ಹೇಳ್ತಾರೆ ಸ್ಥಳಾಂತರಗಳ ಸಾಮ್ಯ ಅದರ ಏನ್ರಿ ಐದು ಅಂತು ಆಮೇಲೆ ಎಷ್ಟ್ ಮೂರು ಒಂದ ಎರಡು ಹ ಐದು ಎರಡು ಒಂದು ಅದರ ಇವಾಗ ಐದು ಬಗೆ ಮಾತಾಡ್ದು ಬಡ ಎರಡು ಬಗೆ ಮಾತಾಡ್ದು ಬಡ ಆದ್ರೆ ಎಲ್ಲರಿಗೂ ಒಂದು ಅಂತ ಕೊಟ್ಟೆ ಕೊಟ್ಟಿರ್ತಾರೆ ಏನದು ತಲಾ ಅಂತ ಗೊತ್ತಾ ಎಲ್ಲರಿಗೂ ಒಂದ್ ಕಾಮನ್ ಆಗಿರೋದಂತ ತಲಾಂತ ಇದ್ದೇ ಇದ್ರಿ ಅದೇನಂತಂದ್ರೆ ನಮ್ಮ ಪಾಪಗಳನ್ನ ಶಮಿಸ್ಬಿಟ್ಟು ನಮ್ಗೆ ಒಂದು ಕೃಪೆ ಕೊಟ್ಟವ್ ಗೊತ್ತಾ ಫ್ರೀ ಆಗಿ ಒಂದ್ ಗಿಫ್ಟ್ ಕೊಟ್ಟರು ಗ್ರೇಸ್ ಅಂದ್ಬಿಟ್ಟು ಇದು ದೇವ್ ಕೊಟ್ಟ ತಲಾ ಅಂತ ಇವಾಗ ಇದ್ಕೊಂಡು ಏನ್ ಮಾಡ್ಬೇಕು ನಾವು ಅದೇನ್ ಮಾಡ್ದಂತಬ್ಬಾ ನೋಡಿ ಎಷ್ಟ್ ಚೆನ್ನಾಗಿದೆ ಓದೋಣ ಒಂದು ತಲಾ ಅಂತ ಇದ್ದ ಒಂದು ಏನ್ ಮಾಡ್ದಂತೆ ಏನ್ರಿ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮತ್ತೆ ಇಪ್ಪತ್ತ ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಒಂದು ತಲಾಂತೂ ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು ಏನ್ ಒಳ್ಳೆ ಬುದ್ಧಿವಂತ ಅಲ್ವಾ ಹ ಎಷ್ಟು ಒಳ್ಳೆ ಕೆಲಸ ಮಾಡ್ರ ನೋಡ್ರಿ ಯಜಮಾನ್ ಬಂದು ಎಲ್ಲಿ ರಿಟರ್ನ್ ಕೇಳ್ಬಿಡ್ತಾರ ಕೊಟ್ಟಿದ್ ವಾಪಸ್ ಕೊಟ್ಬಿಡಣ್ಣ ಜಾಗೃತ ಎಷ್ಟು ಕೊಟ್ಟರು ಅಷ್ಟೇ ವಾಪಸ್ ಕೊಟ್ಬಿಡ ಅಂತ ನೋಡ್ರಿತ್ರಿ ಅರ ಬಲೂ ಸ್ಮಾರ್ಟ್ ಫೇಲ್ ಆಗಿನ ಹ ಏನ್ ಕೊಟ್ರು ಹಂಗೆ ಕೊಡ್ಬೇಕು ಯಜಮಾನಿಗೆ ನಮ್ಮ ನಮ್ಮ ಯಸಕ್ಕೂ ಇನ್ವೆಸ್ಟ್ಮೆಂಟ್ ಹಿಂಗೆ ಮಾಡ್ತಾರೆ ಹಾ ಏ ದೇವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಷ್ಟು ಎದುರು ನೋಡ್ತಾರೆ ವಾಪಸ್ ಗೊತ್ತಿದ್ಯಾ ಬೈಬಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇವರು ವಾಪಸ್ ಎಷ್ಟು ಎದುರು ನೋಡ್ತಾರೆ ಯಾರು ಗೊತ್ತಿದ್ಯಾ ಬಡ್ಡಿ ಎಷ್ಟು ಬಡ್ಡಿ ಕೇಳ್ತಾರೆ ದೇವರು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮತ್ತೆ ಇನ್ವೆಸ್ಟ್ ಮಾಡಬೇಕು ಸುಮ್ಮನೆ ಓಸಿ ಕೊಟ್ಬಿಡ್ತಾರ ತಗೊಳಕಂತ ಇಟ್ಕೊಂಡ್ಬಿಟ್ಟು ಒಂದು ತಾನೆ ಅಂತ ಅನ್ಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಸೇರ್ಬಿಟ್ಕೊಡೋಂತ ಎದುರು ನೋಡ್ತಾ ಇರ್ತಾರೆ ಅದರ ಲೆವಿಟಿಕಸಲ್ಲಿ ಅಲ್ಲಿ ಇದೆ ಅದರ ನ್ಯಾಯ ಪ್ರಮಾಣದಲ್ಲಿ ಹೇಳ್ಬೇಕಾದ್ರೆ ನೀವೇನು ಸೇರ್ಸ್ ಕೊಡ್ಬೇಕು ಇಪ್ಪತ್ತಷ್ಟು ಸೇರ್ಸ್ ಅಂತ ಹೇಳ್ತಾರೆ ಟ್ವೆಂಟಿ ಪರ್ಸೆಂಟ್ ಇಂಟ್ರೆಸ್ಟ್ ಅದರ ಆಗಿರ್ಬೇಕಾರೆ ಇವ್ನೇನು ಮಾಡ್ದಂತಂದ್ರೆ ದೇವ್ರದ ಮಿಸ್ ಅನ್ಸನ್ ಮಾಡ್ಕೊಂಬಿಟ್ಟ ನೋಡ್ರಿ ಇದ್ದೀನಿ ಅದರ ಹಂಗರೇ ದೇವ್ರ ಬಗ್ಗೆ ಇವ್ ಏನಾಗಿಲ್ಲ ಕ್ಲಾರಿಟಿ ಇಲ್ಲ ದೇವ್ರು ಕೃಪೆ ಕೊಟ್ಟವ್ರೆ ಇದನ್ನೇನು ಮಾಡಬೇಕು ಆಯ್ತು ಇಷ್ಟೇ ಕೃಪೆ ಕೊಟ್ಟರೆ ಕೊಡ್ಲೇ ಬಿಡು ಸಂತೋಷ ನನಗೆ ಬೇಡ ನಾನು ನನ್ಗೆ ಕೊಡೋಂತನ್ನ ಕೊಡ್ಬಿಡ ಅಂತ ಏನೂ ಇಲ್ಲ ನ್ಯೂಟ್ರಲ್ ಪಾರ್ಟಿ ನೋಡ್ತೀನಿ ವೆರಿ ಗುಡ್ ಫೆಲೋ ಇವನು ಅದರ ಏನು ಕೆಟ್ಟದ್ದು ಹೇಳಿದೆ ಮನುಷ್ಯನ ಬಗ್ಗೆ ಏನೂ ಕೆಟ್ಟಿದ್ದು ಹೇಳಿದೆ ಅಂತೀವಿ ಒಳ್ಳೆ ಮನುಷ್ಯರು ಇವನು ಅದರ ಬೇರೆಯವ್ರ ಥರ ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ರಿಸ್ಕ್ ಹೋಗಿಲ್ಲ ಇನ್ನು ಮಿಗ್ದವ್ರು ಏನು ಮಾಡಿದ್ರಂತೆ ರಿಕ್ಸ್ ತೊಗೊಂಡ್ರು ಅಂತೆ ನೋಡಿ ಅವ್ನು ಹೆಂಗೆ ರಿಕ್ಸ್ ಓದ ಹೋದ ನೋಡಿರ್ತೀನಿ ಇಲ್ಲಿ ಹದಿನಾರನೇ ವಾಕ್ಯ ಮತ್ತೆ ಹದಿನೇಳನೇ ವಾಕ್ಯ ಹಾ ಓದಿ ಐದು ತಲಾಂತು ಹೊಂದಿದವನು ಹೋಗಿ ಅದನ್ನ ವ್ಯಾಪಾರಕ್ಕೆ ಹಾಕಿ ಇನ್ನೂ ಐದು ತಲಾಂತು ಗಳಿಸಿಕೊಂಡನು ನೋಡ್ರಿ ಐದು ತಲಾಂತ ಇದ್ದವನು ವ್ಯಾಪಾರಕ್ಕೆ ಹಾಕಿ ಇನ್ನು ಐದು ತಲಾಂತ್ ಗಳಿಸದಂತೆ ಇವಾಗ ಯೋಚನೆ ಮಾಡ್ರಿ ಅಂತೀನಿ ಹಾಂ ಇರೋದೇ ಐದು ಕಾಸು ಅದು ತೊಗೊಬಿಟ್ಟು ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಐದು ಕಾಸು ಇತ್ತದು ಏನು ಇಂಟು ಅದು ವ್ಯಾಪಾರ ಏ ವೆರಿ ರಿಸ್ಕಿ ಯಾರು ಮಾಡ್ತೀರಾ ಐದು ಕೋಟಿ ರೂಪಾಯಿ ಇದ್ರೆ ಇನ್ವೆಸ್ಟ್ ಹೋಯ್ತೀರಾ ಇರೋದೇ ಐದು ರೂಪಾಯಿ ನಮ್ಮ ಮತ್ತೆ ಬೇರೆ ಏನಿಲ್ಲ ಅದನ್ನ ಇನ್ವೆಸ್ಟ್ ಹೋಯ್ತೀರಾ ಅಂದ್ರೆ ಇಲ್ಲ ಅಯ್ಯೋ ಐದು ರೂಪಾಯಿ ಎಲ್ಲ ಹೋಗ್ಬಿಡ್ತಾರ ಹೋಗ್ಬಿಟ್ಟು ಜೊಬ್ಬ ಅವನಾಗೆ ನೋಡಿ ನೋಡೈತಿ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಂದ್ರೆ ರಿಟರ್ನ್ಸ್ ಎದ್ರು ನೋಡೋಣ ಅಂತ ಗೊತ್ತ ನೀವು ಇವ್ನು ಜಾಣ ಅಲ್ದರಾ ಪೆದ್ದ ಅಲ್ಲ ಇವನು ರಿಸ್ಕ್ ತೊಗೊಳಕ್ಕೆ ಏನಾಗಿದ್ದಾನೆ ಇವನು ಸಿದ್ಧವಾಗಿದ್ದಾನೆ ದೇವ್ರವನು ಕೃಪೆ ಕೊಟ್ಟವರಾ ಆ ಕೃಪೆನ ವೇಸ್ಟ್ ಮಾಡಿದಿರಾ ಅದನ್ನ ಇನ್ವೆಸ್ಟ್ ಮಾಡಿ ಅದನ್ನ ಎಷ್ಟು ಆದಾಯ ಪಡ್ಕೊಳಕ್ ಆಗ್ತದೋ ಎಷ್ಟು ಬೆನಿಫಿಟ್ ಎಲ್ಲ ತೊಗೊಳಕ್ ಆಗ್ತದೋ ಅನ್ ತೊಳಕ್ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಇದೇ ನಾವ್ ಮಾಡ್ಬೇಕಾದ್ರೆ ಕೆಲಸ ದೇವ್ರು ನಮ್ಗೆ ಏನ್ ಕೊಟ್ಟವ್ರೆ ನಮ್ಮ ಪಾಪಗಳನ್ನ ಶಮಿಸೋರೆ ನಮ್ಮನ್ನ ಪರಿಷುದ್ರು ಅಂತ ಹೇಳ್ತವ್ರೆ ನಾವೆಲ್ಲ ಹೊಲ್ಸೆ ಆದ್ರೂ ಕೂಡ ಕಂದ ನಿನ್ ಬಲಿ ಚೆನ್ನಾಗಿದೆ ಅದರ ಒಳ್ಳೆ ಆಡು ಮಾಡುಗಳ ತರ ಇದೆ ತಗೊಂಬ ಬಲಿ ಪಿಟ್ಟೆ ಮಲಿಕು ಅಂತ ಹೇಳೋರೆ ಆದ್ರೆ ನಮ್ದೆಲ್ಲ ಎಲ್ಲ ಕೊಳ್ತಾಗೈತೆ ಎಲ್ಲ ಕಾರ್ಯಗಳಿಂದ ತುಂಬಿಕೊಡೈತೆ ಏನು ಅಸಹ್ಯ ಅಲ್ಲ ಹೊಲಸೆ ಅದ್ರ ಅದು ಕೂಡ ಹೇಳ್ತಾರೆ ಇಲ್ಲ ಸೂಪರ್ ಆಗಿರೋದು ತಗಮ್ಮ ಅಂತ ಹೇಳ್ತಾರೆ ಇಲ್ಲ ಬೇಡ ಬಿಟ್ಬಿಡೋ ದೇವರ ಇಲ್ಲ ಏ ಚೆನ್ನಾಗಿರೋ ತಗೊಂಬ ನಿನ್ನೆಡು ಅಂತಂತಾರೆ ನಾವೇನು ಮಾಡಬೇಕಾದ್ನ ಸಜೀವ ಯಜ್ಞವಾಗಿ ಏನು ಮಾಡ್ಬೇಕು ಇವಾಗ ದೇವ್ರಿಗೆ ಅರ್ಪಿಸ್ಬೇಕು ಅದು ದೇವ್ರು ಹೇಳ್ತಾರೆ ಬರೋಂಥ ವಾಸನೆ ಸರಿನೇ ಇಲ್ಲ ಆದರೂ ಕೂಡ ಏನು ಹೇಳ್ತಾರೆ ಸುಗಂಧ ವಾಸನೆಯಾಗಿದೆ ಅಂತ ಹೇಳ್ತಾರೆ ಇವಾಗ ನಾವೇನು ಮಾಡಬೇಕು ಇಂಥದ್ದೆಲ್ಲ ಆಪಾರ್ಚುನಿಟಿ ಏನು ಮಾಡ್ಬೇಕು ನಾವು ಉಪಯೋಗಿಸ್ಬೇಕು ಇವಾಗ ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಮಾಡ್ರಿ ಅಂತೀನಿ ನಮ್ಗೇನಾರ ಅಲ್ಲಿ ಅಡ್ವಾಂಟೇಜಸ್ ಇತ್ತು ಅಂದ್ರೆ ಕೆಲಸದಲ್ಲಿ ನಾವು ಅದು ಅವಕಾಶನ ಏನು ಮಾಡ್ತೀವಿ ನಾವು ಉಪಯೋಗಿಸ್ಕೊಂತೀರಿ ಇವಾಗ ಯೋಚನೆ ಏನು ಮಾಡ್ರಿ ಕರೆಕ್ಟ್ ಆಫೀಸ್ ಟೈಮಿಂಗ್ಸು ಕರೆಕ್ಟಾಗಿ ಹತ್ತು ಗಂಟೆಯಿಂದ ಆರು ಗಂಟೆ ಅಂತಂದರೆ ಏನು ಮಾಡಬೇಕು ಹತ್ತು ಗಂಟೆಯಿಂದ ಆರು ಗಂಟೆಗೆ ಹೋಗಬೇಕು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಯಾರೂ ಏನು ಏನೂ ಹೇಳಿಲ್ಲ ಅಂದ್ರೆ ನಾವು ಏನು ಮಾಡ್ತೀರಿ ಫಸ್ಟು ಹತ್ತು ಹತ್ತಿಗೆ ಬರ್ತೀರಿ ಅವ್ರು ಹತ್ತು ಕಾಲಕ್ಕೆ ಬರ್ತೀರಿ ಯಾರೂ ಹೇಳಿಲ್ಲ ಹತ್ತುವರೆಗೆ ಬಂದು ಯಾರೂ ಹೇಳಿಲ್ಲ ನೀವು ಏನು ಮಾಡ್ತೀನಿ ನೆಕ್ಸ್ಟು ಪ್ರತಿದಿನ ಏನು ಮಾಡ್ತೀರಿ ಹತ್ತುವರೆಗೆ ಬರೋದಕ್ಕೆ ಶುರು ಮಾಡ್ತೀರಿ ನೆಕ್ಸ್ಟು ಹನ್ನೊಂದು ಗಂಟೆಗೆ ಬರ್ತಿದ್ದೆ ಯಾರು ಕೇಳಿಲ್ಲ ಅಂದ್ರೆ ಬಿಡಪ್ಪ ನಾಂಗೇನು ಯಾರು ಕೇಳೋರಲ್ಲ ಹೇಳೋರಲ್ಲ ಅಂತ ಮಾಡ್ತೀವಿ ಅಡ್ವಾಂಟೇಜ್ ತಗೊತಿರಲ್ವ ಈ ರೀತಿನೇ ಅಡ್ವಾಂಟೇಜು ನಮಗೆ ದೇವ್ರು ಕೊಟ್ಟಂಥ ಕೃಪೆ ನಾವು ಏನು ಮಾಡಕೋ ತಗೋಬೇಕು ಇದನ್ನ ವೇಸ್ಟ್ ಮಾಡ್ಕೊಬಾರ್ದು ಯಾವ್ರ ದೇವ್ರನ್ನ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಮಾಡಲ್ಲ ರೀ ಏನು ಮಾಡ್ತಾ ಅಂತ ಇದ್ರ ನೋಡ್ತಾವ್ರ ಇವಾಗ ಅಲ್ಲ ದೇವ್ರು ನಮಗೆಲ್ಲ ಕೃಪೆ ಕೊಟ್ಟಾರೆ ಅಂತ ಹೆಂಗೆ ಗೊತ್ತಾ ಮಾಡ್ತಾರೆ ಈ ಕೃಪೆಗಳನ್ನೆಲ್ಲ ಏನು ಮಾಡ್ತಾರೆ ದೇವ್ರು ನೋಡ್ತಾ ಇರ್ತಾರೆ ಏನು ಮಾಡ್ತಾನೆ ಇವನು ಏನು ಕಟ್ತಾನೆ ಚಿಣ್ಣದಿಂದ ಕಟ್ತಾನ ಬೆಳ್ಳಿಯಿಂದ ಕಟ್ತಾನೆ ಆಪಿಂದ ಕಟ್ತಾನ ಕಡ್ಕೇನು ಕಟ್ತಾನ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನ ಅದರ ಟಿ ಟ್ವೆಂಟಿ ಮ್ಯಾಚ್ ಅಂತ ಎಲ್ಲ ನೋಡ್ಕೊಂಡು ಕೂತು ನಿಂತಾನ ಅದೇ ಟೈಮ್ ಅಲ್ಟೆ ಮಾಡ್ತಾನೆ ನೋಡ್ತಾರೆ ಅದರ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇವನು ರಿಟರ್ನ್ಸ್ ಹೆಂಗೆ ಪಡ್ಕೊಳೋಕೆ ಪ್ರಯತ್ನ ಮಾಡ್ತಾನೆ ಬಟ್ ಅದು ಹೇಳೋದು ಇನ್ನೊಂದು ಕಡೆ ಬಿತ್ತು ಸಮಯದಲ್ಲಿ ಹೇಳ್ತಲ್ಲ ಆ ಎಷ್ಟು ಬಂತದ್ದೆ ಫಲ ನೂರು ಅರವತ್ತು ಮೂವತ್ತು ಎಷ್ಟು ಇನ್ವೆಸ್ಟ್ಮೆಂಟ್ಗೆ ಎಷ್ಟು ತೆಗೀತಾ ಇದೀರಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ನೂರ ನೂರು ತೆಗಿತಾ ಇದ್ದೀರಾ ಎಕ್ಸಲೆಂಟ್ ರೀ ಒಳ್ಳೆ ಬಿಸ್ನೆಸ್ ಟ್ಯಾಕ್ಟೀಸ್ ಇದೆ ನಿಮಗೆ ಅಲ್ಲರಾ ಆದರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅರವತ್ತು ತೆಗಿತೀರ ಗುಡ್ ನೋ ಪ್ರಾಬ್ಲಮ್ ಮೂವತ್ತು ತೆಗೆದು ಗುಡ್ಡೆ ಹೇಳಿ ನಮ್ದೇನೋ ಅಲ್ಲ ಏನು ಇನ್ವೆಸ್ಟ್ಮೆಂಟ್ ಏನೋ ತೆಗೀತಿರಿ ಅಂದ್ರೆ ವೆರಿ ಗುಡ್ ರಿಟರ್ನ್ಸ್ ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ತೆಗ್ದಿರಿ ಅಂದ್ರೆ ವೆರಿ ಗುಡ್ ದೇವರ ಅಪ್ರಿಷಿಯೇಟ್ ಮಾಡ್ತಾರೆ ಅದಲ್ಲೇ ಇವಾಗ ಐದಕ್ಕೆ ಐದ್ ಹಾಕ್ತವನು ಏನು ಮಾಡ್ದ ಐದಕ್ ಐದ್ ತೆಗ್ದಂದ್ರೆ ಅವನು ಏನ್ರಿ ಹಾಂ ಇನ್ವೆಸ್ಟ್ಮೆಂಟು ರಿಸ್ಕ್ ತಗೊಂಡವನೇ ಫುಲ್ ಐದಕ್ಕೆ ಐದು ಹಾಕೋದ್ರು ಕೂಡ ಏನ್ರಿ ಗ್ರೇಟೆಸ್ಟ್ ರಿಸ್ಕ್ ಏನು ಎರಡಿದ್ದವನು ಅವನು ಕಮ್ಮಿನೇ ಆಯಿತು ಆದರೂ ಏನು ಮಾಡ್ ರಿಸ್ಕು ತಗೊಂಡವನ ಇನ್ ಒಂದಿರೋವನು ದೇವ್ರ ಮೈಂಡನ್ನ ಅರ್ಥನೇ ಮಾಡ್ಕೊಂಡ್ಲಾವ್ರಿ ಅದ ಒಂದಿದ್ದವನು ಏನು ಮಾಡ್ಬಿಟ್ಟ ಗೊತ್ತಾ ದೇವ್ರನ್ನ ತಪ್ಪಾದ ರೀತಿ ಅರ್ಥ ಮಾಡ್ಕೊಂಡ ಹೆಂಗ್ ಅರ್ಥ ಮಾಡ್ಕೊಂಡ ನೋಡಿ ಓದನ ಆ ಇಪ್ಪತ್ತು ಒಂದ್ ನಿಮಿಷ ರೀ ಆ ಇಪ್ಪತ್ಮೂರು ಅವನ ಅವನ ದಣಿಯು ಅವನಿಗೆ ಬಲ ನಮಿಗಷ್ಟನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಮಿಗಷ್ಟನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದ ಹೇಳಿದನು ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು ಸ್ವಾಮಿ ನೀನು ಕಠಿಣ ಮನುಷ್ಯನು ಆ ನೋಡ್ರಿ ಎಷ್ಟು ಚೆನ್ನಾಗಿ ಅರ್ಥ ನೋಡಿ ಯಜಮಾನನ ಬಗ್ಗೆ ನೀನ್ ಎಂತ ಮನುಷ್ಯನು ಕಠಿಣ ಮನುಷ್ಯನು ದೇವ್ರನ್ನ ಯಾವ ರೀತಿ ಅರ್ಥ ಮಾಡ್ಕೊಡೋ ನೋಡ್ರಿ ನಮ್ ದೇವ್ರ ಎಂತ ಮನುಷ್ಯ ನಮ್ ದೇವ್ರ ಕ್ಯಾರೆಕ್ಟರ್ ಏನು ಕಠಿಣರು ಹಿಂಗೆ ತುಂಬಾ ಕಟಿನಾರಾ ದೇವರ ತುಂಬಾ ಸ್ಟಿಟ್ ಆದು ಹಾ ಆ ಕ್ರಮಣಕ್ಕೆ ಬಿಡ್ತಿರಾ ಬಿಟ್ರೆ ಬಿಡ್ರೆ ಹೇಳ್ತರೆ ದೇವರ ಕೆರೆಕ್ಟರ್ ಏನು ಶಾಂತ ಸ್ವಭಾವ ಆ ದೇವರ ಹೈಲೈಟಿಂಗ್ ಕೆರೆಕ್ಟರ್ ಏನಪ್ಪ ಬೈಬಲ್ ಹೇಳೋದು ಏನು ಕನಿಕರ್ ಅಲ್ಲ ದೇವರ ಕರೆಕ್ಟ್ ಇಲ್ಲ ಅಂತ ವೆರಿ ಗುಡ್ ಆಮೇಲೆ ಬೈಬಲ್ ಪ್ರಕಾರ ಹೇಳಿ ಬೈಬಲ್ ಅಲ್ಲಿ ಹ್ಮ್ ಆಮೇಲೆ ಕೃಪೆ ಉಳ್ಳ ದೇವರು ಆಮೇಲೆ ಬೈಬಲ್ ಪ್ರಕಾರ ಹೇಳಿ ಬೈಬಲ್ ನಲ್ಲಿ ದೇವರು ಇಂಥವ್ರು ಅಂತ ಹೇಳ್ತಾರೆ ಬಹು ಸ್ಪಷ್ಟವಾಗಿ ದೀರ್ಘ ದೀರ್ಘ ಶಾಂತ ಎಲ್ಲ ಬೇರೆಯವರೆಲ್ಲ ಏನ್ ಮಾಡ್ತಾ ಇದ್ರಿ ಇಪ್ಪತ್ತೇಳು ಜನ ಬರೀ ಮೂರ್ ಜನ ಉತ್ತರ ಕೊಡ್ತಾವ್ರೆ ಇನ್ನ ಇಪ್ಪತ್ನಾಕ್ ಜನ ಏನಾದ್ರು ಪರಿಶುದ್ಧ ದೇವರು ಹಾ ಆಮೇಲೆ ಕರೆಕ್ಟ್ ಇಲ್ಲ ಅಂತಿಲ್ಲ ನೆಕ್ಸ್ಟ್ ಮಹಾಪ್ರೀತಿ ಸ್ವರೂಪನ ಬ್ರದ ಹಾ ಅದರ ನಮ್ಮ ಬೈಬಲ್ ಹೇಳ್ಬೇಕಾರೆ ದೇವ್ರ ಬಗ್ಗೆ ಅಧಿಕವಾಗಿ ಹೇಳಂತ ಕ್ಯಾರೆಕ್ಟರ್ ಯಾವ್ದು ಗೊತ್ತಾ ದೇವರು ಪ್ರೀತಿ ಮಯ್ಯನು ಗಾಡ್ ಈಸ್ ಲವ್ ಅಂದ್ಬಿಡ್ತಾರೆ ಅದರ ದೇವರೇ ಪ್ರೀತಿ ಅದರ ಅದಕ್ಕೆ ಆ ಪೋಸ್ಟ್ ಪ್ರೀತಿ ನಾವು ವಿವರಣೆ ಮಾಡಕ್ ಆಗಲ್ಲ ಪ್ರೀತಿ ಅಂದ್ರೆ ಹೇಗಿರ್ತಾರೆ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಅದರ ಅದನ್ನ ಡಿಸ್ಕ್ರಿಪ್ಷನ್ ಕೊಡಕ್ ಆಗಲ್ಲ ಅವ್ರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ ಆಗಿ ಅಂದ್ರ ಯಾಕೆ ಅಂದ್ರೆ ಗಾಡ್ ಸೆಲ್ಫ್ ಇಸ್ ಲವ್ ಅದರ ಇದು ಗಾಡ್ಸ್ ಮೈಂಡ್ ಇದು ಗಾಡ್ಸ್ ಹೈಲೈಟಿಂಗ್ ಕ್ಯಾರೆಕ್ಟರ್ ದೇವ್ರ ಮಕ್ಳಲ್ಲಿ ಏನ್ ತಲೆಯಲ್ಲಿ ಗೊತ್ತಾ ನಮ್ ದೇವ್ರ ಎಂತ ದೇವ್ರು ಪ್ರೀತಿ ಉಳ್ಳ ದೇವ್ರು ಈ ದೇವ್ರ ಮಕ್ಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅಯ್ಯೋ ನಮ್ ದೇವ್ರ್ ತುಂಬಾ ಸ್ಟ್ರಿಕ್ಟ್ ಕಣಪ ಅಯ್ಯೋ ಏನ್ ಮಾಡ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ತುಂಬಾ ಕಟ್ಟಕ ತುಂಬಾ ಅದೇನೇ ಇವ್ ಮಾಡಿದ್ ಮಿಸ್ಟೇಕ್ ಭಯ ಈ ಭಯದಿಂದ ದೇವ್ರಿಗೆ ಏನ್ ಮಾಡಕ್ ಹೋಗಿಲ್ಲ ಅವ್ನ ಏನೂ ಮಾಡಕ್ ಹೋಗಿಲ್ಲ ಯಾಕೆ ಗೊತ್ತಾ ಏನಾರ ಮಾಡಿದ್ರೆ ಏನಾಗ್ಬಿಡ್ತೀನಿ ಬೈ ಮಿಸ್ಟೇಕೋ ತಪ್ಪು ಮಾಡ್ಬಿಟ್ರೆ ದೇವ್ರ ಏನು ಮಾಡ್ಬಿಡ್ತಾರೆ ನನ್ನ ಶಿಕ್ಷೆ ಕೊಡ್ತಾರೆ ಹಂಗೆ ಥಿಂಕ್ ಮಾಡಿಬಿಟ್ಟ ನೋಡ್ರಿರ್ತೀನಿ ಅದು ಬದಲಾಗಿ ಏನು ತಿಂಕ್ ಮಾಡ್ಬೇಕಾಗಿತ್ತು ನಾನು ಏನೋ ಇಲ್ದಿರ್ಬೇಕಾದ್ರೆ ದೇವ್ರನ್ನ ಪ್ರೀತಿ ಮಾಡೋರೆ ನಾನು ವೇಸ್ಟ್ ಇಲ್ಲಿರ್ಬೇಕಂದ್ರೆ ನನ್ನ ಪ್ರೀತಿ ಮಾಡೋರೆ ಅವಾಗೇ ಪ್ರೀತಿ ಮಾಡಿರೋ ದೇವರು ಇವಾಗ ನಾನು ಏನೋ ಪ್ರಯತ್ನ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆವಾಗ ನಾನು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ದೇವ್ರು ನಾನು ಏನು ಮಾಡ್ತಾರೆ ದೇವ್ರನ್ನ ಹೊಡಿತಾರ ಇಲ್ಲ ಖಂಡಿತವಾಗೂ ಏನ್ ಮಾಡ್ತಾರೆ ನನ್ಗೆ ಆ ಶಮಿಸ್ತಾರೆ ಇನ್ನೂಪಾಯಿ ಕೊಡ್ತಾರೆ ಇನ್ನೂ ನಾನು ಎನ್ಕರೇಜ್ ಮಾಡ್ತಾರೆ ಅಂತ ಈ ರೀತಿ ತಿಂಕ್ ಮಾಡೋದ್ ಬದ್ಲಾಗೆ ಇವನ್ ದೇವ್ರ ಮೈಂಡನ್ನು ಏನ್ ಮಾಡ್ದ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾ ಹಿಂಗ್ ಥಿಂಕ್ ಮಾಡ್ತಾರೆ ನೀನು ಕಠಿಣ ಮನುಷ್ಯನು ಇದೇ ತರ ಎಷ್ಟೋ ಜನ ಸತ್ಯವೇದ ವಿದ್ಯಾರ್ಥಿಗಳು ದೇವರ ನೀತಿನೇ ಸರಿಯಾಗಿ ಅರ್ಥ ಮಾಡ್ಕೊಂಡ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಏನ್ ತಿಳ್ಕೊಂಬಾರ ದೇವ್ರ ಕಠಿಣ ಮನುಷ್ಯನು ಅಲ್ವರ ಅಂದ್ರೆ ಏನಾರ್ತ ಸ್ಟ್ರಿಕ್ಟ್ ಆಗಿರ್ಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಇಷ್ಟೇ ಅದರ ಏನು ಕೆಟ್ಟದ್ದು ಮಾಡ್ಬಾರ್ದು ಏನು ಮೋಸ ಮಾಡ್ಬಾರ್ದು ಏನು ವಂಚನೆ ಮಾಡ್ಬಾರ್ದು ಒಳಗಡೆ ಎಲ್ಲ ಇರ್ತದೆ ಅದೇ ಆ್ಯಕ್ಷನ್ಸ್ ಏನೂ ನೋಡ್ಸಕ್ ಹೋಗಲ್ಲ ಹೇಳಿ ಅಯ್ಯೋ ನೋಡ್ಸ್ಬಿಟ್ರಿ ದೇವ್ರು ಕಟ್ಟಿನ ಮನುಷ್ಯನೂ ಹೊಡೆದಾಕ್ ಬಿಡ್ತರಿ ತುಂಬಾ ಗಂಭೀರವಾಗಿ ಬಿಹೇವ್ ಮಾಡೋದು ಆದರೆ ಒಳಗಡೆ ಏನಿರಲ್ಲ ಒಳಗಡೆ ಅದಕ್ಕೆ ಹೇಳ್ತಾರಲ್ಲ ಹಾಂ ಹ್ಯಾವಿಂಗ್ ದ ಪವರ್ ದೇರ್ ಆಫ್ ಅದರ ಹ್ಯಾವಿಂಗ್ ದ ನಾಲೆಜ್ ಆಫ್ಟ್ರು ಡಿನಾಯಿಂಗ್ ದ ಪವರ್ ದೇರ್ ಆಫ್ ಅಂತ ಅಂತ ಹೇಳ್ತಾರೆ ಬೈಬಲ್ ತಿಮ್ಮತ್ತಿ ಹೇಳ್ತಾರೆ ಅದರ ದೇವ್ರಿಗೆ ಏನ್ರಿ ದೇವರೊಂದು ಏನು ಒಂದು ಏನ್ರಿ ದೇವ್ರ ಏನು ದೇವರ ಭಕ್ತಿಯ ವೇಷವನ್ನು ಧರಿಸ್ಕೊಂಡು ಅದು ಬಲವನ್ನು ಬೇಡ ಅಂತ ಹೇಳೋರು ಅಂತ ಭಕ್ತಿಯ ವೇಷ ಚೆನ್ನಾಗಿ ಧರಿಸ್ಕೊತರಿ ಚೆನ್ನಾಗಿರ್ತಾರೆ ನಿಜವಾಗ್ಲೂ ಒಳಗಡೆ ಏನಾಗಿರಲ್ಲ ಗೊತ್ತಾ ಆ ಕ್ಯಾರೆಕ್ಟರ್ ಏನಾಗಿರಲ್ಲ ಅವರಲ್ಲಿ ಇರಲ್ಲ ಅದರ ಭಕ್ತಿಯ ವೇಷ ಮಾತ್ರ ಅಷ್ಟೇ ಹೊರತು ದೇವ್ರ ಭಯ ಭಕ್ತಿ ಏನಿಲ್ಲ ಅದು ಹಿಂಗಿನ ಬರ್ಬೇಕಾ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಬರ್ಬೇಕ್ರಿ ಪ್ರೀತಿ ಭಯದಿಂದ ನಡಕಿ ದೇವ್ರ ಹತ್ರ ನೋಡಿ ಅಯ್ಯೋ ಏನೋ ಮಾಡ್ಬಿಡ್ತಾರಪ್ಪ ಅಯ್ಯೋ ಅಂತ ಬ್ಯಾಬ್ಲಂಗೆಲ್ಲ ಹೋಗ್ತಾರೆ ಹೋಗ್ತಾರ ಗೊತ್ತಾ ಸಂಡೆ ಸಂಡೆ ಸಭೆಗೆ ಏನಕ್ಕೆ ಹೋಗ್ತಾರೆ ಹೇಳಿ ಸಂಡೆ ಸಂಡೆ ಭಯ ಏನ್ ಮಾಡ್ಬಿಡ್ತಾರೆ ಅಯ್ಯ ಹೊಡೆದ್ಬಿಡ್ತಾರೆ ದೇವ್ರು ಸಂಡೇ ಮಿಸ್ ಆಗ್ಲಿ ಅಂತೀನಿ ಏನಾರ ಮನೇಲಿ ಹೆಚ್ಚು ಕಮ್ಮಿ ಆದ್ರೆ ಇಮ್ಮೆಟ್ಟಾಗ ಯೋ ಯು ದೇವ್ರೇ ತಪ್ಪಂದ್ಬಿಟ್ಟೆ ನೆಕ್ಸ್ಟ್ ವೀಕ್ ಕರೆಕ್ಟ್ ಆಗಿ ಬರ್ತೀನಪ್ಪಾ ನಮ್ ದೇವ್ರ ಆತಲ್ಲ ನೀನ್ ಬಾ ಬರ್ದಿರೋರು ನಿಮ್ಗೆ ಇವಾಗ ಹೊಡಿಯಲ್ಲ ಹೊಡಿಯುತ್ತಾ ಲಾಸ್ಟ್ ಟೈಮ್ ನೋಡಿತಾರೆ ಅಂತೀನಿ ಫೈನಲ್ಸ್ ಅಲ್ಲಿ ಹೊಡಿತಾರೆ ಅದರ ಇವಾಗೆಲ್ಲ ಹೊಡಿಯಲ್ಲ ಇವಾಗ ಏನ್ ಎಲ್ಲ ಹೊಡೆದ್ರೆ ಅದರ ಇವಾಗ ಸಣ್ಣ ಪುಟ್ಟ ಟ್ಯೂನ್ ಮಾಡ್ತಾರೆ ತಿದ್ಕೋ ಕಂದ ಕಂದ ತಿದ್ದೋ ನಿಟ್ಟು ನಡಿ ಅಂತ ಹೇಳ್ತಾರೆ ಏನು ಹೊಡೆಯಲ್ಲ ನಾ ಹಿಂಗೆ ಹೇಳ್ತೀನಿ ಆಯ್ತಪ್ಪ ನೋ ಪ್ರಾಬ್ಲಮ್ ನೋ ಟೆನ್ಶನ್ ಕಂದ ಚೆನ್ನಾಗಿರೋ ಕಂದ ಕೊನೆಗಿದೆ ಫ್ರೀಟ ತನ್ಗೆ ಕೊಡ್ತೀನಿ ಗೊತ್ತಾ ಆವಾಗ ಕೈ ಇರ್ತಾರೆ ನೋಡಿದ್ರಿ ಅದರ ನೀನು ಸಿಂಪಲ್ ಆಗಿ ಹೇಳ್ತೀನಿ ನೀನು ಯಾರೆಂದು ನಾರೇನು ಅಯ್ಯೋ ಸ್ವಾಮಿ ನಿನ್ನ ಸಲ ನಾನು ಬೋಧನೆ ಮಾಡಿದೆ ನಿನ್ನ ಸಲ ಇದೆಲ್ಲ ಮಾಡಿದ್ದೀನಿ ಅಂತಾರೆ ಮಾಡಿದ್ದೆ ಕಂತ ಏನಕ್ಕೆ ಮಾಡಿದ್ಯಾ ಏನಂತ ಮಾಡಿದ್ಯಾ ನಾನು ಕಠಿಣ ಮನುಷ್ಯನು ಅಂತ ಹೇಳ್ಕೊಂಡು ನಿನ್ನ ಥಿಂಕ್ ಮಾಡ್ ಮಾಡಿದ್ಯಾ ಬೇರೆ ರಾಂಗ್ ಆ್ಯಟಿಟ್ಯೂಡ್ ದೇವ್ರ ಬಗ್ಗೆ ಸರಿಯಾದ ರೀತಿ ತಿಳ್ಕೊಂಡಿರ್ಬೇಕು ದೇವ್ರ ಮಕ್ಕಳು ಅದ್ರ ತಕ್ಕಂತೆ ಬಿಹೇವಿಯರಲ್ ಚೇಂಜಸ್ ಏನಾಗಿರ್ಬೇಕು ಇರ್ಬೇಕು ಋಣಿ ಅವ್ನು ಹೇಳ್ತಾರೆ ಮುಂದಕ್ಕೆ ಏನು ಹೇಳ್ತಾರೆ ನೀನು ಕಠಿಣ ಮನುಷ್ಯನು ಹಾ ನೀನು ಬಿತ್ತದಿರುವಲ್ಲಿ ಕೊಯ್ಯುವವನೋ ಏನ್ ಅರ್ಥ ಮಾಡ್ಕೊಂಡು ಹೋಗ್ತೀರಿ ಬಿತ್ತದಿಲ್ದ್ರೆ ದೇರ್ ಕೊಯ್ಯೋ ಕೊಯ್ತಾರ ಏನ್ ಫಾಲ್ಸ್ ಅಕ್ವಿಸಿಷನ್ ಅಲ್ವಾ ನಮ್ ದೇವ್ರ ಮೇಲೆ ಬಿತ್ತನೆ ಮಾಡಿದ ಜಾಗದಲ್ಲಿ ಕುಯ್ಯ ಕೊಯ್ತಾರ ದೇವ್ರು ಬಿತ್ತನೆ ಮಾಡಿದ ಜಾಗದಲ್ಲಿ ಕುಯ್ಯ ಕೊಯ್ತಾರ ಇವ್ರ ಬಿತ್ತನೆ ಮಾಡಿದ್ರ ಜಾಗದಲ್ಲಿ ಕುಯ್ತೀರಾ ಆಮೇಲೆ ನೆಕ್ಸ್ಟ್ ಹಾ ನೀನು ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ನೋಡ್ರಿ ಅಂತೀನಿ ಅಪ್ಪ ದೂರದಿರಲ್ಲಿ ಏನ್ ಮಾಡ್ತಾರಂತೆ ರಾಶಿ ಹ ಅಂಗ ದವಸ ಧಾನ್ಯಗಳಿಂದ ನೀವು ತೂರ್ತೀರಾ ನೀವೇ ತೂರೋದಿಲ್ಲ ಯಾರು ತೂರ್ತಾ ಹೋಗಿ ಏನ್ ಮಾಡ್ತಾರೆ ಆಯ್ಕೆ ಬಂದ್ಬಿಡ್ತಾರೆ ಗಾಡ್ ಬಗ್ಗೆ ನೋಡ್ರಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಸೆಲ್ಫಿಶ್ ಕ್ಯಾರೆಕ್ಟರ್ ಅಂತ ದೇವ್ರಿಗೆ ಅಲ್ರ ಆಮೇಲೆ ಸ್ಟ್ರಿಕ್ಟ್ ದೇವ್ರ ತುಂಬಾ ಸೆಲ್ಫಿಶು ದೇವ್ರ ತುಂಬಾ ಸ್ವಾರ್ಥಿರ ದೇವ್ರ ಬಗ್ಗೆ ತಪ್ಪಾದ ಕಲ್ಪನೆಗಳು ತಪ್ಪಾದ ಪ್ರಶ್ನೆಗಳು ಅಲ್ದಾರ ಉದ್ಭವ ಆಗ್ತಾ ಇರ್ತೀನಿ ಆಮೇಲೆ ನೆಕ್ಸ್ಟ್ ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು ಎದುರ್ಕೊಂಡು ಹೋಗಿ ನಾನೇನ್ ಮಾಡ್ದೆ ಆನ್ ಕೊಟ್ಟ ತಲಾಂತ ಔಷಟೆ ಅಂಗಿಲೈಸ್ ಮಾಡ್ಲೋರಿ ಔಷ ಏನೋ ಅದನ್ನ ಯೂಸ್ ಮಾಡಿದ್ರೆ ಮುಗಿದೋಯ್ತು ನಾವ್ ಅದನ್ನ ಯೂಸ್ ಮಾಡ್ಲಿ ಅಂತ ತಿಳ್ಕೊಳ್ಳಿ ಔಷಿಟ್ ಅಂತ ನಾ ಲೆಕ್ಕ ಹೌದರಾ ಅದಕ್ಕೆ ನೋಡ್ರಿ ಇವ್ನು ಇಷ್ಟ ಚೆನ್ನಾಗಿ ಅರ್ಥ ಮಾಡ್ಕೊಳಲ್ಲ ದೇವ್ರನ್ನ ದೇವ್ರ ಇವನ್ಗೆ ಏನ್ ಅಡ್ವೈಸ್ ಅಂತ ಅಂತನಿ ಎಲ್ಲ ನಮಿಕ್ಕನಾಗಿರೋ ಒಳ್ಳೆ ಆಳು ನೀನು ಎಷ್ಟು ಚೆನ್ನಾಗಿ ಸತ್ಯವೇದನ ಓದ್ತಿದ್ಯಾ ಎಷ್ಟು ಚೆನ್ನಾಗಿ ದೇವ ಮಾಡ್ಕೊಂಡಿದ್ಯಾ ವೆರಿ ಗುಡ್ ಸಭಾಶ್ ಅಂತರ ಅವ್ರು ಏನ್ ಹೇಳ್ತಾರೆ ನೋಡೋಣ ಈಗೋ ನಿನದ್ದು ನಿನಗೆ ಸಂದಿ ಸಂದಿದೆ ಅಂದನು ಆಗ ಅವನ ದಣಿಯು ಅವನಿಗೆ ಮೈಗಳ್ಳನಾದ ಕೆಟ್ಟ ಆಳು ನೀನು ಮಾಡ್ಕೊಳ್ರಿ ಮೈಗಳ್ಳನಾದ ಕೆಟ್ಟ ಆಳು ಅಲ್ವರ ಒಳ್ಳೆ ಆಳೆ ಅಲ್ಲ ಸೋಂಬೇರಿ ರೀ ಅಲ್ವರ ಎಲ್ಲಾದಗೂ ಕೆಲ್ಸಕ್ಕೆ ಟೈಮ್ ಇರ್ತದೆ ದೇವ್ರಿಗೆ ಒಂದು ಟೈಮ್ ಇಲ್ಲ ಅಂದರೆ ಏನರ್ಥ ಅಂತಂದರೆ ಇವನು ಮೈಗಳ್ಳ ಸೋಂಬೇರಿ ಬೇರೆ ಇಲ್ಲ ಅಷ್ಟೇ ಇವತ್ತು ನೋಡ್ರಿ ಇದ್ರಿ ಇಷ್ಟು ಜನ ಮೀ ಮೀಟಿಂಗ್ ಮಾಡ್ತಿರಲ್ಲ ಎಷ್ಟು ಜನ ಇದ್ದಾರಪ್ಪ ಬ್ರದರ್ ಸಿಸ್ಟರ್ಸಲ್ಲ ಈ ಟೈಮಲ್ಲಿ ನನಗೆ ಗೊತ್ತಿರೋಂಗೆ ಹಿಂಗೆ ಲೋಕದಲ್ಲಿ ಯಾವ ಕಡೆಗೂ ಕೆಲಸ ಇರಲ್ಲ ಅದರ ಎಲ್ಲರಿಗೂ ಸಂಸಾರ ಅಂತ ಇರ್ತಾರೆ ಎಲ್ಲರಿಗೂ ಕಮಿಟ್ ಮಾಡಿರ್ತಾರೆ ಯಾರು ರೇರೆಸ್ಟ್ ರೇರು ಎಷ್ಟು ಜನ ಮೀಟಿಂಗ್ ಬರ್ತಾರೆ ಅದಲ್ಲೇ ಅರ್ಥ ಮಾಡ್ಕೊಬೇಕೇನು ಅಂದರೆ ವಾಕ್ಯದ ಮೇಲೆ ಏನಿಲ್ಲ ವಾಕಿದ ಮೇಲೆ ಇಂಟ್ರೆಸ್ಟ್ ಏನಿಲ್ಲ ಇಲ್ಲ ವಾಕ್ಯದ ಪ್ರಭಾವ ಏನಾಗ್ತಲ್ಲ ಅಲ್ಲಿ ಅಲ್ಲಿ ಬೀರ್ತಾ ಇಲ್ಲ ವಾಕ್ಯನ ಕೇಳ್ಬೇಕು ಅಂತ ಏನಾಗಿಲ್ಲ ಇಲ್ಲ ವಾಕ್ಯನ ಕೇಳ್ಬೇಕು ಅಂತ ಮನ್ಸಿದ್ರನೆ ಒಳ್ಳೆ ಹೃದಯ ಅಂತ ವಾಕ್ಯಕ್ಕೆ ನಾವು ಬೆಲೆ ಕೊಡ್ತಾ ಇದೀರಿ ಅಂತ ಅರ್ಥ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡ್ಲಿ ಅಂತ ನಾವು ಕರಿತಾ ಇದ್ದೀರಿ ಅಂತ ಅರ್ಥ ದೇವ್ರ ಕೃಪೆ ನಾವು ಉಪಯೋಗಿಸ್ಕೊಬೇಕು ಅಂತ ಏನ್ರಿ ನಾವು ಎದುರು ನೋಡ್ತಾ ಇದ್ದೀರಿ ಅಂತ ಅರ್ಥ ಅದಕ್ಕೆ ಆ ಪೋಸ್ಟ್ ಪೌಲ್ ಹೇಳೋದು ಏನ್ರಿ ದೇವರು ಪವಿತ್ರ ಆತ್ಮನ ಮಾಡ್ಬೇಡಿ ನೀವು ನಂದಿಸ್ಬೇಡಿ ಅದರ ಪವಿತ್ರ ಆತ್ಮದ ಬರಿತವ್ರಾಗಿರಿ ಹೆಂಗೆ ಹಾ ಬರಿ ಈ ಟೈಮಲ್ಲಿ ಹೋಗ್ಬಿಟ್ಟು ಮನೆ ಕೆಲಸಗಳನ್ನ ಮಾಡ್ಕೊಂಡು ಬರೀ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಪವಿತ್ರ ಆತ್ಮ ಅಲ್ದರ ಹೆಂಗೆ ಅಂದ್ರೆ ವಾಕ್ಯ ನಿಮ್ಮ ಗಮನ ಇಟ್ಟಿ ನಾವು ಕೇಳ್ಬೇಕು ಅಲರ್ಟ್ ಆಗಿರ್ಬೇಕು ದಿನಕ್ಕೆ ಒನ್ ಅವರ್ ನಮ್ ದೇವ್ರ್ ಕೊಡಕಾಗಲ್ಲ ಇನ್ನೇನ ಬರತ ಅಲ್ದರ ಅದ್ಗೆ ನೋಡಿ ಇಂತೀನಿ ಹೇಳ್ತಾರೆ ಅವ್ರ ಬಗ್ಗೆ ಹೇಳ್ತಾರೆ ನೀನು ಏನ್ರಿ ಮೈಗಳನ್ನಾಗಿರಂತ ಕೆಟ್ಟಾಳು ನೀನು ಅಲ್ವರ ಹ ನನ್ ಬಗ್ಗೆ ಈ ತಲೆ ತಿಳ್ಕೊಂಡಿದ್ಯಾಲ ಅದನ್ನ ದಯವಿಟ್ಟು ಇವನು ಅಂತ ತೆಗ್ದಿ ಯಾರ ಕೊಡ್ರಿ ಹಾ ನೋಡಿ ಹೇಳ್ತಾರೆ ನೋಡ್ತೀನಿ ಹೋದ ನೋಡಿ ಹಂಗೆ ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು ನಾನು ಬಂದು ನನ್ನದನ್ನು ಬಡಿಸ ಬಡ್ಡಿ ಸಹಿತ ಪಡಕೊಳ್ಳುತ್ತಿದ್ದೇನಿದ್ದೇನು ತಿಳ್ಕೊಂಡಿದ್ಯಲ್ವಾ ಸರಿ ಆಯ್ತು ಹಿಂಗೆ ತಿಳ್ಕೊಂಡಿರ್ತಾನೆ ಅಟ್ಲೀಸ್ಟ್ ಆವಾಗಾರ ಸ್ವಲ್ಪ ತಿಂಕ್ ಪಡ್ಬೇಕಾಯ್ತಲ್ಲ ಇವನು ತೂರ್ದೇ ಇರೋದಲ್ಲ ಸುನು ಮಾಡ್ತಾರೆ ಅಂತಂದ್ರೆ ಹಾ ಹಾಗೆ ನಾನು ಹೆಂಗ್ ತ ಮನುಷ್ಯ ಇರ್ಬೇಕು ನಿನ್ಗೆ ಅದ್ರ ಹಂಗೆ ನಿನ್ ಕೆಲೇ ದುಡ್ಡು ಕೊಟ್ಟಿದ್ದೀನಿ ಅಂತಂದ್ರೆ ಬಡ್ಡಿ ಇಲ್ದ್ರೆ ವಾಪಸ್ ಇದ್ರು ನೋಡ್ತೀನ ಇಲ್ಲ ತಾನೆ ಅವ ನೀನೇ ಮಾಡ್ಬೇಕೈತೆ ಹೋಗ್ಬಿಟ್ಟ ಎಲ್ಲ ಒಂದ್ ಕಡೆ ಬಡ್ಡಿಗೆ ಅಟ್ಲೀಸ್ಟ್ ಹಾಕಿದ್ರೆ ನಂದು ಏನಿತ್ತು ಜೊತೆಗೆ ಅಡಿಷನಲ್ ಇಂಟ್ರೆಸ್ಟ್ ಸಮೇತ ಮಾಡ್ತಾರೆ ನಾನು ಈಸ್ಕೊಂತ ಇದ್ನಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಹಂಗ್ ಅರ್ಥ ಅಂದ್ರೆ ದೇವರು ನಮಗೆ ನಮ್ಮ ಮಾಡ್ತಾರೆ ತೀರ್ಪು ಮಾಡ್ತಾರೆ ಅದರ ಎಷ್ಟೋ ಉದಾಹರಣೆಗಳಿದೆ ನೋಡಿದ ಬೈಬಲ್ ಆದಾಮು ಪಾಪ ಮಾಡಿದ್ನಪ್ಪ ತಿನ್ ಮಾಡ್ದಾಗ ಏನ್ ಅಣ್ಣನ ಸರಿ ಇದು ಆದಾಮ ಗೊತ್ತಿತ್ತ ಗೊತ್ತಿಲ್ವಾ ಗೊತ್ತಿತ್ತು ಚೆನ್ನಾಗಿ ಗೊತ್ತಿತ್ತು ಯಾಕೆ ಅದಕ್ಕೆ ಈಡೇನ್ ತೋಟ ಮಾತ್ರ ಸೂಪರ್ ಆಗಿ ಮಾಡಿದ್ರು ಈಡೇನ್ ತೋಟ ಬಿಡ್ಸ ಹೊರಗಡೆ ಯಾವ್ದು ಏನ್ ಮಾಡ್ಲಿಲ್ಲ ದೇವ್ರು ಯಾವ್ದೋ ಕ್ಲೀನ್ ಆಗಿ ಮಾಡ್ಲಿಲ್ಲ ಕರೆಕ್ಟಾ ಸರಿ ಇವಾಗ ಆದಾಮ್ ಅಣ್ಣ ತಿಂದಿದ ಮೇಲೆ ದೇವರು ಆ ಬಂದು ಏನ್ ಕೇಳ್ತಾರೆ ಅಣ್ಣ ತಿndಿಯಾ ಅಂತ ಅಣ್ಣ ತಿndಿಯಾನ್ ಕೇಳ್ತಾರೆ ಯಾಕೆ ದೇವರು ಗೊತ್ತಿರಲಿಲ್ವಾ ಅಲ್ಲ ದೇವರು ಗೊತ್ತಿದ ತಗೋತಿಲ್ವಾ ಮತ್ತೆ ಗೊತ್ತಿತ್ತು ಮತ್ತೆ ಏನಕ್ಕೆ ಪ್ರಶ್ನೆ ಕೇಳದ್ರು ಏನ್ ಕೇಳಬೇಕು ಆ ಸುಮ್ನೆ ಇವನು ಏನ್ ಹೇಳ್ತಾನೆ ಏನ್ ಉತ್ತರ ಬರುತ್ತೆ ಅವನಲ್ಲಿ ಹಾ ಇವನು ಹೇಳ್ತಾನೆ ನೋಡೋಣ ಇವ್ನ ರಿಯಾಕ್ಷನ್ ಏನಿದ್ರ ನೋಡೋಣ ಅನ್ಬಿಟ್ಟು ಅಲ್ವರ ಹಂಗಾರೆ ದೇವ್ರ ಬಗ್ಗೆ ಇವ್ನ ಎಷ್ಟ್ ಅರ್ಥ ಮಾಡ್ಕೊಂಡ್ ನೋಡೋಣ ಅಂತ ಅರ್ಥ ಅಲ್ವಾರ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗಳೇ ಪಿಲಾತ್ ಕೂಡ ಕೇಳ್ತಾನೆ ಏನಪ್ಪಾ ನಿಮ್ ರಾಜ್ಯನ ಸಿಲ್ಬೆಗ್ ಹಾಕ್ಬಿಡ್ಲಾ ಅಂತಂದ್ರೆ ಏನ್ ಹೇಳ್ತಾರೆ ಅವಾಗ ಆ ಇವ್ರು ಬಾಯಿಂದ ಹೇಳಲಿಲ್ಲ ಇವ್ರು ಹಾ ಇವ್ರು ನೋಡ್ ಇವ್ರ ಇವ್ರ ರಿಯಾಕ್ಷನ್ ಏನ್ ಬರ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ ಆಕ್ಚುಲಿ ನೋಡ್ಬೇಕು ಸಿಚುವೇಶನ್ ಹಿಂಗೇನದು ಪಿಲಾತೆ ಜಜ್ಮೆಂಟ್ ಕೊಡ್ಬೇಕು ಪಿಲಾತ್ಗೆ ಏನ್ ಚಾನ್ಸ್ ಇಲ್ಲ ಎಸ್ಕೇಪ್ ಆಗೋದಿಕ್ಕೆ ಅವನೇ ಅವ್ರು ಏನು ಮಾಡ್ಬೇಕು ಶಿಲ್ಬೈ ಹಾಕ್ಲೇಬೇಕು ಆದ್ರೆ ಪಿಲಾತ್ಗೆ ಹೆಂಡತಿಗೆ ಹೆಂಡತಿಗೆ ದೇವ್ರ ಕನ್ಸಲ್ಲಿ ಪಿಲಾತ್ಗೆ ಭಯ ಬಂದ್ಬಿಡ್ತು ಅಯ್ಯೋ ಈ ನಿರ್ದೋಷಿ ಮನುಷ್ಯನಿಗೆ ನಾವು ಕೈ ಹಾಕಕ್ಕೆ ಹೋಗೋದ್ಬಾರ್ದಪ್ಪ ತಪ್ಪಿಸ್ಕೊಂಡಂಗೆ ಹೆಂಗೆ ಅವಕಾಶ ಇಲ್ಲ ಅದಕ್ಕೆ ಮಾಡ್ತಾರೆ ಅಂದ್ರೆ ಸೀರಾ ಅನ್ಬಿಟ್ಟು ಜನ್ಗಳಿಗೆ ಆಪ್ಷನ್ ಕೊಟ್ಬಿಡ್ತಾನೆ ನಿಮ್ಮ ಜನ್ಗಳು ನಾನು ಮಾಡಲಿ ಮಾಡ್ಲಿ ಹಾಕ್ಬಿಡ್ಲಾ ಅಂತ ಪ್ರಶ್ನೆ ಕೇಳ್ತಾನೆ ಅವ್ರ ಇವ್ರೇನ್ ಮಾಡ್ಬಿಟ್ಟು ಇವ್ರು ಬಾಯಿಂದನೇ ಉತ್ತರ ಕೊಟ್ಬಿಟ್ರು ಅದರ ತೆಪ್ಪಗಿದ್ರೆ ಆಗಿರೋದು ಅದರ ಆ ಜಜ್ಮೆಂಟು ರೋಮನ್ಸ್ ಮೇಲೆ ಬಂದ್ಬಿಟ್ಟಿರೋದು ಆದ್ರೆ ದೇವರೇ ಮಾಡ್ಬಿಟ್ರು ಇವ್ರ ಬಾಯ್ನಲ್ಲೇ ಬರ್ಸ್ಬಿಟ್ರು ಏಂತಂದ್ರೆ ಆ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಳ ಮೇಲಿ ದೇವ್ರ ಹಂಗೆ ತಥಾಸ್ತು ಅಂದ್ಬಿಟ್ರೆ ನೋಡ್ರಿಂತಿನಿ ಬಂತು ನೋಡ್ರಿ ಇಸ್ರಾ ಒದೆಗಳು ಕೊಟ್ರು ಕೊಟ್ಟರು ನೋಡಿಂತೀನಿ ಇವ್ರು ಒಬ್ಬನ ಶಿಲ್ಬೆಂಗ್ ಹಾಕಿದ್ರು ದೇವ್ರ ಊರೋದನ್ನೆಲ್ಲ ಶಿಲ್ಬೆಂಗ್ ಹಾಕ್ಬಿಟ್ರಂತರಿ ಶಿಲ್ಬೆನೆ ಖಾಲಿ ಆಗೋಯ್ತು ಅದರ ಆ ಥರ ನೋಡ್ರಿ ಹಿಸ್ಟ್ರಿಯಲ್ಲಿ ವರ್ಲ್ಡ್ ರೆಕಾರ್ಡ್ ರೀ ಅದರ ಅವಾಗೇನೇ ಏನಾಗಿದ್ದು ಕ್ರಾಸ್ ಅಂತ ಅಂದ್ಬಿಟ್ಟು ಏನಾಗಿದೆ ವರ್ಲ್ಡ್ ಫೇಮಸ್ ಆಗಿ ಎಲ್ಲರಿಗೂ ಕ್ರಾಸ್ ಎಲ್ಲ ಬೈಬಲಲ್ಲಿ ಯೇಸು ಕ್ರಿಸು ಸತ್ತಿ ಮಲೇನೆ ಕ್ರಾಸಿಗೆ ಬೆಲೆ ಬಂದಿದ್ದು ಇಲ್ಲ ಅಂದ್ರೆ ಯಾರೋ ಮೂಲೆಯಲ್ಲಿ ಬಿದ್ದಿರ್ತೈತಿ ಯಾರು ನೋಡ್ತಾನೆ ಇರಲಿಲ್ಲ ಅಲ್ಲಿ ಅಲ್ದರ ಆತರ ಏನು ಮಾಡ್ಬಿಟ್ರು ಅದರ ಅದನ್ನ ಹಂಗೆ ತಂದ್ಬಿಟ್ರು ಅದರ ಅದಕ್ಕೆ ಮಾಡ್ಬೇಕ್ರೆ ದೇವ್ರು ಕೊಟ್ಟಂತ ಕೃಪೆನೇ ಮಾಡಬೇಕು ಅದನ್ನ ಉಪಯೋಗಿಸ್ಬೇಕು ವ್ಯರ್ಥವಾಗಿ ಮಾಡಕೊಬೇಡ್ರಿ ಸಭೆ ಅದಕ್ಕೆ ಹೇಳೋದು ಸಭೆಗೆ ಹೇಳ್ಬೇಕ ಏನ್ ತರ ಒಂದು ಟೈಟ್ಲ್ ಕೊಡ್ತಾರೆ ಯೋಹೋ ಸಿದ್ದಿಕೇನು ಹೊಸ ಎರು ಅಲ್ರ ಅದಕ್ಕೆ ಮೊದಲೇ ಪುನೂರ್ತಾನ ಪಾಲ್ಗೊಳ್ಳೋರ್ ಏನ್ರಿ ಪರಿಶುದ್ಧರು ಏನ್ರಿ ಏನಾಗಿದಾರ ಅವ್ರ ಧನ್ಯರು ಅಂಟರ್ಲೈನ್ ಮಾಡ್ಕೊಳ್ಳಿ ನಾವೆಲ್ಲಾ ಇವತ್ತು ಸತ್ಯ ಕೇಳ್ಕೊಂಡ್ ಬಂದಿರೋದೆಲ್ಲ ಏನಕ್ ಬಂದಿರೋದು ಏನಕ್ಕೆ ಇರೋದು ಸಂಡೇ ಸಂಡೆ ಸೇರೋದು ವಾಕ್ಯಗಳನ್ನ ಕೇಳಕ್ ಸೇರೋದಿಕ್ಕೆ ಏನಿಕ್ ಏನಕ್ ಸತ್ತಿಕ್ ಬಂದಿದಿರಿ ನಾವೆಲ್ಲ ಚಿಕ್ಕ ಇಂಡಲ್ ಒಬ್ ಸುಮ್ಮನೆ ಏನೋ ತಮಾಷೆ ಮಾಡೋದಿಕ್ಕೆ ಗುಂಪಲ್ ಸೇರೋದಿಕ್ಕೆ ಎಲ್ಲಾ ಜನಗಳ ಗುಡ್ಡೆ ಹಾಕೋದಿಕ್ಕೆ ಎಲ್ಲ ಮೈಂಡಲ್ ಫಸ್ಟ್ ಇಟ್ಕೊಳ್ಳಿ ಯಾವತ್ತು ಸತ್ರು ಮರಿಬಾರ್ದಿದ್ನ ನಮ್ ಏಮ್ ಏನಪ್ಪಾ ಅಂತಂದ್ರೆ ನಾನು ಸತ್ರ ಎಲ್ಲಿರ್ಬೇಕು ಚಿಕ್ಕ ಹಿಂಡಲ್ಲಿ ಏನಾಗಿರ್ಬೇಕು ಒಬ್ರಾಗಿರ್ಬೇಕು ಅಂದ್ರ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳಲ್ಲೆಲ್ಲ ನೋನೋನ ಅದರ ಎಲ್ಲಿರ್ಬೇಕು ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಒಬ್ರು ಏನಾಗಿರ್ಬೇಕು ಇರ್ಬೇಕು ಅವಾಗ ಇರ್ಬೇಕು ಅನ್ನೋ ಯೋಚನೆ ಮಾಡಿದ್ದೀನಿ ಯಹೋವಾ ಸಿದ್ಧಕ್ಕಿ ಅಂತ ಈ ಟೈಟ್ಲ್ ನಮಕ್ ಕೊಡ್ತಾರೆ ಅಂತಂದ್ರೆ ಹೋಣಪಾ ಇವರೇ ದೇವ್ರ ನೀತಿವಂತರು ಇವರೇ ನೀತಿವಂತರು ಅಂತ ದೇವರು ನಮ್ಮನ್ನು ನೋಡಿ ಹೇಳ್ಬೇಕು ಅಂದರೆ ನಾವು ಹೆಂಗಿರ್ಬೇಕು ಥಿಂಕ್ ಮಾಡಿ ನಾವು ಹೆಂಗಿರ್ಬೇಕು ಅಂತ ಅಂದ್ರ ನೋಡಿ ಹೇಳ್ತಾರೆ ಹೀಬ್ರೂಸ್ ಬ್ರೆವೆನ್ ಚಾಪ್ಟರ್ ಹೆಂಗಿರ್ಬೇಕು ಒಂದು ಸ್ಯಾಂಪಲ್ ಐತೆ ಈಬರು ಲೆವೆನ್ ಚಾಪ್ಟರ್ಲಿ थर्टी नाइन हो रही ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಹ್ಮ್ ಇವರೆಲ್ಲಾ ನಂಬಿಕೆಯ ಮುಖಾಂತರ ಏನ್ ಏನ್ ಪಡ್ಕೊಂಡ್ರಪ್ಪ ಏನ್ ಸಂಪಾದನ ಅಂಡ್ರೈ ಮಾಡ್ಕೊಳ್ಳಿ ಅದರ ಸಿಕ್ಕಾಪಟ್ಟೆ ಐಶ್ವರ್ಯನೆಲ್ಲ ಸಂಪಾದನೆ ಮಾಡಲಿಲ್ಲ ಏನ್ ಸಂಪಾದನೆ ಮಾಡುತ್ತೆ ಒಳ್ಳೆ ಹೆಸರು ಅದರ ಒಳ್ಳೆ ಹೆಸ್ರು ಸಂಪಾದನೆ ಮಾಡಿದ್ರು ಏನ್ರಿ ಪ್ರೈಸ್ ಏನಾಗಿಲ್ಲ ಅವ್ರಿಗೆ ಕೊಡ್ಲಿಲ್ಲ ವ್ಯವಸ್ಥೆ ಮಾಡಿರ್ತೀನಿ ಈ ತರ ಸಂಪಾದನೆ ನಾ ಮಾಡಿಟ್ಕೊಬೇಕ್ರಿ ಚಿನ್ನ ಬೆಳ್ಳಿ ಮುಟ್ಟು ರತ್ನಗಳು ಇದಕ್ಕೆ ಬೆಲೆನೇ ಇಲ್ಲ ರೀ ಅದರ ಅದಿಗ್ ಹೇಳ್ತಾರಲ್ಲ ಹಾ ಯಾರಂತೆ ಒಳ್ಳೆ ಹೆಂಡತಿ ಬೈಬಲ್ ಮದಿ ಜ್ಞಾನಕ್ಕೆ ತಿಲ್ ಬರ್ತಾವಲ್ಲ ಹಾ ರತ್ನಗಳಕ್ಕಿಂತ ಅವಳು ಬೆಳೆ ಏನ್ರಿ ಅಮೂಲ್ಯ ಅದರ ಯೇಸಕ್ಕ ಮೊದಲಗಿತ್ತಿ ಹೆಂಗಿರ್ಬೇಕು ಹಾ ಒಳ್ಳೆ ಗುಣವಂತಿ ಅಲ್ವರ ನಾವೆಲ್ಲ ಏನಾಗ್ತಿದ್ರಿ ಎಸ್ ಗುಣವಂತಿ ಅದಕ್ಕೆ ಹೇಳ್ತಾರ ಅಲ್ಲಿ ಇವಳಗೂ ಸಭೆಗೆ ಕೊಡಂತ ಹೆಸ್ರಂದ್ರೆ ಯಹೋವಾ ಸಿದ್ಧಿಕೇನು ಇವರೇಪ್ಪಾ ದೇವ್ರ ನೀತಿವಂತರು ನೋಡಪ್ಪ ಎಷ್ಟು ನೀತಿವಂತರು ಅಂದ್ರೆ ನೀತಿ ಮಾರ್ಗದಲ್ಲಿ ನಡೀತಾರೆ ಇವರು ಅನ್ಯಾಯನ ಬಿಟ್ಟು ಏನ್ರಿ ಅನ್ಯಾಯನ ದ್ವೇಷಿಸಿ ನೀತಿನ ಪ್ರೀತಿ ಮಾಡಿರೋ ದೇವ್ರ ಮಕ್ಳು ಇವರು ಅಂತ ಆ ಬಿರುದು ದೇವ್ರ ಸಭೆಗೆ ಏನ್ ಮಾಡ್ತಾರಂತೆ ಕೊಡ್ತಾರಂತೆ ನೋಡ್ರಿ ಅದ್ರಲ್ಲಿ ಹೇಳ್ತಾರೆ ಇಲ್ಲಿ ಹದಿನಾರನೇ ವಾಕ್ಯ ಅವಧಿ ನೋಡೋಣ ಇಬ್ರು ಸೆವೆನ್ ಸಿಕ್ಸ್ಟೀನ್ ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಆದ್ದರಿಂದ ದೇವರು ಅವರ ಕೊಳ್ಳುವುದಕ್ಕೆ ನಾಚಿ ನಾಚಿಕೊಳ್ಳದೆ ದೇವರು ನಾಚಿಕೆನೆ ಪಡಲ್ವಂತರಿ ಇವರು ಅಯ್ಯೋ ಇವರೆಲ್ಲ ನನ್ ಮಕ್ಳು ನಾನ್ ಇವ್ರ ದೇವರು ಅಂತ ಹೇಳ್ಕೊಳಕ್ಕೆ ದೇವ್ರು ನಾಚಿಕೆ ಪಡ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿರ್ಬೇಕ್ರಿ ಅಲ್ವರಾ ಏನು ಆಗಿರ್ತದೆ ಅದರ ನೋಡ್ಬೇಕಾದ್ರೆ ಏನು ರೀ ನಾನು ಸುಮ್ಮನೆ ಜಸ್ಟ್ ಒಂದು ಔಟ್ ಆಫ್ ದ ಕಾಂಟ್ಯಾಕ್ಸ್ಟ್ ಹೇಳ್ತೀನಿ ಸುಮ್ನೆ ಎಲ್ಲ ಓದ್ತಾ ಇದ್ದೆ ಅದರ ಏನು ರೀ ಇವಾಗ ಗೂಗಲ್ ಸಿ ಓ ಇದಲ್ಲ ಯಾರೋ ಸುಂದರ್ ಪಿಚ್ಚೆ ಅಂತೇನೋ ಇರೋಂಥ ರೆಪ್ರೆಸೆಂಟೇಟಿವ್ ಅವಪ್ಪ ಗೂಗಲ್ ಸಿ ಒ ಅಂತೆ ಅದರ ಸೊ ಅವನ ಬಗ್ಗೆ ಓದ್ತಾ ಇದ್ದೆ ಅವನು ಏನು ರೀ ಕ ಸ್ಕೂಲಲ್ಲಿ ಓದ್ಬೇಕ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಂತೆ ಅವ್ನಿಗೆ ಫ್ಯಾಮಿಲಿಯೆಲ್ಲ ತೊಂದರೆ ಇರ್ತೇನೆ ಸಿಕ್ಕಾಪಟ್ಟೆ ದುಡ್ಡೇ ಇಲ್ವಂತೆ ತುಂಬಾ ಕಷ್ಟಪಟ್ಟು ಏನೋ ಅಂತ ಹಂಗ ಹಿಂಗೆ ಓದಿದಂತೆ ಡಿಗ್ರಿ ಮಾಡ್ಬೇಕಾದ್ರೆ ಕೂಡ ಯಾವ್ದೋ ಬಾಂಬೆಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಮಾಡಿದಂತೆ ಅದಕ್ಕೂ ಸಫಿಶಿಯಂಟ್ ಆಗಿ ಫಂಡ್ಸ್ ಇಲ್ವಂತೆ ನೆಕ್ಸ್ಟ್ ಅದಾದಮೇಲೆ ಅಬ್ರಾಡ್ಗೆ ಹೋಗಿ ಸ್ಟಡಿ ಮಾಡೋದಕ್ಕೆ ಅವ್ರ ಅಪ್ಪ ಏನ್ ಮಾಡ್ರಂತೆ ಒನ್ ಇಯರ್ ಸ್ಯಾಲ್ರಿನ ಡೆಡಿಕೇಟ್ ಆಗಿ ಎತ್ತಿಕ್ಕಿದ್ಮೇಲೆ ಆ ಬಂದಿರೋ ಫಂಡ್ಸ್ ಅಲ್ಲಿ ಇವನ್ ಏನ್ ಮಾಡಿ ಹೋಗಿ ಒಂದು ಕೋರ್ಸ್ ಮಾಡ್ಕೊಂಡು ಬಂದಂತೆ ಆಮೇಲೆ ಗೂಗಲ್ಗೆ ಸೇರ್ಕೊಂಡಂತೆ ಬಾ ಇಂಡಿಯಾಲ್ ಬಂದಿದ್ಮೇಲೆ ಎಲ್ಲ ಒಂದು ಕಡೆ ಆರ್ಡಿನರಿ ಜಾಬ್ ತರ ಅದರ ಅದಲ್ಲಿ ಇವನು ಕಂಡಿಡ್ದಿರೋಂಥದ್ದು ಎರಡು ಮುಖ್ಯವಾದಂಥ ವಿಚಾರಗಳು ಏನಪ್ಪ ಅಂದರೆ ಒಂದು ಗೂಗಲ್ ಕ್ರೋಮ್ ನಾವೆಲ್ಲ ಸಾಮಾನ್ಯ ಯೂಸ್ ಮಾಡ್ತಿರ ಗೊತ್ತಾ ಬ್ರೌಸ್ ಮಾಡಬೇಕು ಗೂಗಲ್ ಕ್ರೋಮ್ ನೆಕ್ಸ್ಟ್ ಗೂಗಲ್ ಮ್ಯಾಪ್ ಅದನ್ನು ಕಂಡಿಡ್ದವನ್ನೇ ಇವರು ಅಂತ ಅದರಿಂದ ಸಿಕ್ಕಾಪಟ್ಟೆ ಹೆಸರುವಾಸಿ ಆಗೋಯ್ತು ನಾವು ಮ್ಯಾಪ್ ಅಂತ ಹೇಳಿದ್ರೆ ತಕ್ಕಂತ ಏನು ಮಾಡ್ತೀನಂದ್ರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಕಳಿಸಿ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಕಳಿಸಿ ಏನ್ಬಿಡ್ತಾರೆ ಅದು ವರ್ಲ್ಡ್ ಫೇಮಸ್ ಆಗೋಯ್ತು ಈ ರೀತಿ ಏನ್ರಿ ಆಗಿರೋದು ಅದಕ್ಕೆ ಇವಾಗ ವ್ಯವಸ್ಥೆ ಮಾಡಿದ್ದೀನಿ ಇವಾಗ ಅವನ್ನ ನೋಡ್ಬಿಟ್ಟು ಯಾರ್ಯಾರು ನಾಚಿಕೆ ಪಡ್ತಾರಾ ಮೋಸ್ಟ್ಲಿ ಅವ್ನು ಓದ್ಬೇಕಾರೆ ಅಥವಾ ಒಂದು ಸ್ಕೂಲಲ್ಲಿ ಇರ್ಬೇಕಾರೆ ಕಾಲೇಜಲ್ಲಿ ಇರ್ಬೇಕಾರೆ ಎಲ್ಲ ನಾಚಿಕೆ ಪಟ್ಟಿರ್ಬೋದು ಯೋ ಒಂದು ಬಡತನವನೇ ಬೇ ಏನು ಕೇವಲವಾಗಿ ಅಂತ ಅನ್ಸೋದು ಆದ್ರೆ ಇವತ್ತು ಅವ್ರು ಮಾಡಿದಂಥ ಕೆಲಸಗಳು ನೋಡ್ಬೇಕಾರೆ ಎಷ್ಟೋ ಜನ ಏನು ಮಾಡ್ತಾರೆ ನಾವು ಅಪ್ರಿಷಿಯೇಟ್ ಮಾಡ್ತಾ ಆ ರೀತಿ ಏನ್ರಿ ನಮ್ಮ ದೇವರು ನಮ್ಮನ್ನ ನೋಡಿ ಏನ್ರಿ ಹಾಂ ನಾಚಿಕೆ ರೀ ನಾವು ಮಾಡೋಂಥ ಕೆಲಸಗಳೆಲ್ಲ ಯಾರಿಗೆ ಮಹಿಮೆ ತರತಲ್ಲಿ ಇರಬೇಕೋ ದೇವ್ರಿಗೆ ಮಹಿಮೆ ತರದಲ್ಲಿರ್ಬೇಕು ಅದಕ್ಕೆ ಇವಾಗ ನಾವು ಏನು ನೋಡ್ತೀರಿ ಅಲ್ಲಿ ಪ್ರಕಟಣೆಯಲ್ಲಿ ಪುಸ್ತಕ ಓದ್ಬೇಕಾರೆ ಜಯ ಶಾಲೆ ಆಗಿರೋಂಥ ಸಭೆಗೆ ಒಳ್ಳೆ ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾರೆ ಏನು ಹೊಸ ಹೆಸರು ಅಂತಂದರೆ ಇವಾಗ ಮದುವೆ ಆಮೇಲೆ ಗಂಡನ್ನ ಹೆಸರಿಗೆ ಏನು ಮಾಡ್ತಾರೆ ಎಂಟಿ ಹೆಸರಿಗೆ ಪಕ್ಕದಲ್ಲಿ ಗಂಡನ ಹೆಸರು ಏನು ಮಾಡ್ತಾರೆ ಆ್ಯಡ್ ಮಾಡ್ತಾರೆ ಅಲ್ವರಾ ಸೊ ಯಾರಾದರೂ ಏನೋ ಹೆಸರು ಇತ್ತು ಅಂತಂದರೆ ಅದ್ರ ಹೆಸರು ಲಾಸ್ಟಲ್ಲಿ ಏನು ಮಾಡ್ತಾರೆ ಹಾಂ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಗಂಡನ ಹೆಸರು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಜೋಡಿಸ್ತಾರೆ ಅಲ್ವರಾ ಇದೇ ರೀತಿ ನಮಗೆ ಹೆಸ್ರಿಗೆ ಏನಾಗ್ತಾರೆ ಪಕ್ಕದಲ್ಲಿ ನಮ್ಮ ಹೆಸರು ಪಕ್ಕದಲ್ಲಿ ಗೊತ್ತಾಗ್ತಾರೆ ನಮ್ಮ ಎಂತ್ರೆ ಶಿರಸ್ಸು ನಮ್ಮ ತಲೆ ಆಗಿರೋ ಯೇಸು ಕ್ರಿಸ್ತನ ಹೆಸರು ಮಾಡ್ತಾರೆ ಪಕ್ಕದಲ್ಲಿ ಹಾಕ್ತಾರೆ ಅದರ ಏನ್ ಹಾಕ್ಬೋದು ಯೇಸು ಕೃಷ್ಣ ಹೆಸರು ಏನಪ್ಪಾ ಇದೆ ಯೇಸು ಕೃಷ್ಣ ಹೆಸರು ಏನು ಇಮ್ಯಾನ್ ಆಮೇಲೆ ಬಸವರಾಜ್ ಇಮಾನುವೆಲ್ ಅಂತ ಹೆಸರಿಡ್ತಾರ ನಮ್ಗೆ ಥಿಂಕ್ ಮಾಡಿ ಬೇರೆ ಇನ್ನೇನ್ ನಮ್ಮ ಕರ್ತವ್ಯ ನೆಕ್ಸ್ಟ್ ಹೆಸರು ಹೇಳಿ ರಕ್ಷಕನು ಓ ಶಾಂತಮಾ ರಕ್ಷಕ ಅಂತ ಸಿಡ್ಬೋದಾ ಥಿಂಕ್ ಮಾಡಿ ಹಾ ನೆಕ್ಸ್ಟ್ ಮದಲ ಮದಲಗಂಡ ಮನವಣ ಕಾರ್ತಿಕ್ ಮನವಳ್ಳನ್ ಅಂತ ಹೇಳಿ ಸಿಡ್ತಾರಾ ಮದಲ ಮದಲಿಂಗ ಅನಿತಾ ಮದಲಿಂಗ ಅಂತ ಹೇಳಿ ಮಸೀಯಾ ವಿದ್ಯಾ ಮಸೀ ಅಂತ ಹೇಳ್ಬೋದ ಪ್ರಭು ಸಮಾಧಾನ ಪ್ರಭು ಪ್ರಕಾಶ್ ಸಮಾಧಾನ ಪ್ರಭು ಅಂತ ಇರ್ಬೋದ ಯೇಸು ಕ್ರಿಸ್ತನ್ಗೆ ತುಂಬಾ ಸಿಂಪಲ್ ಆಗಿರ ಒಂದ್ ಹೆಸರು ಇದಪ್ಪ ಇದೆಲ್ಲರಿಗೂ ಮಾಡ್ರಿ ತುಂಬಾ ಸಿಂಪಲ್ ಇಷ್ಟೊತ್ ಹೇಳ್ತಾ ಇದೀನಿ ನೀವು ಅದನ್ನೆಲ್ಲ ಕ್ಯಾಚ್ ಮಾಡ್ಬೇಕಾಯ್ತು ದಾವಿದನ ಕುಮಾರ್ ರೇಷ್ಮಾ ದಾವಿದನ ಕುಮಾರ್ ಅಂತ ಹೇಳ್ತಾರ ಹೆಸರು ಆಮೇಲೆ ಅಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ ನಾಳೆ ನಾವೆಲ್ಲ ಓಟ ಓಡ ಮುಗಿಸಿದ್ರೆ ನಮ್ಮ ಹೆಸರು ಪಕ್ಕದಲ್ಲಿ ಯೇಸು ಕ್ರಿಸ್ತ ಅಂತ ಬರ್ತದೆ ಅಂತ ಬರ್ಬೇಕು ಅನಿತಾದ ಕ್ರೈಸ್ಟ್ ಅದರ ಅವರು ಜೀಸಸ್ ಕ್ರೈಸ್ಟ್ ಏಸು ಕ್ರಿಸ್ತನು ನೀವೇನ್ರೀ ಅನಿತಾ ಕ್ರಿಸ್ತನು ಬಸವರಾಜ ಕ್ರಿಸ್ತನು ಅದರ ಶಾಂತಮ್ಮ ಕ್ರಿಸ್ತನು ಮಂಜಮ್ಮ ಕ್ರಿಸ್ತನು ಅದರ ಎಲ್ಲ ಹಂಗಿದೀರಾ ನಾವು ತಿಂಕ್ ಮಾಡ್ಬೇಕಷ್ಟೇ ಮ್ಯಾಗಿ ಕ್ರಿಸ್ತನು ವಿದ್ಯಾ ಕ್ರಿಸ್ತನು ಅದರ ನಿರ್ಮಲಾ ಕ್ರಿಸ್ತನು ಇದಿರಾ ರಾಜು ಕ್ರಿಸ್ತನು ಇದಿರಾ ಇರ್ಬೇಕ್ರಿ ಇದನ್ನೇ ಹೇಳದಾರ ವಾಕ್ಯದಲ್ಲಿ ಹೇಳ್ಬೇಕಾರೆ ಎರಿಮ್ಯದಲ್ಲಿ ಹೊಸ ಎರುಸಲಮ್ಗೆ ಏನಂತ ಹೆಸ್ರು ಕೊಡ್ತಾರಂತೆ ಹೊಸ ಹೆಸರು ಅದರ ಮೊದಲಿಂಗನ್ಗೆ ಗಿತ್ತಿ ಜೊತೆ ಸೇರ್ಬೇಕಾರೆ ಅವ್ರ ಹೆಸರು ಏನು ಮಾಡ್ತಾರೆ ಜೋಡಿ ಮಾಡ್ತಾರೆ ಆ ಹೆಸರಿಗೆ ಅಟ್ಲೀಸ್ಟ್ ನಾವು ಯೋಗ್ಯವಾಗಿ ಇರಬೇಕು ಯೋಗ್ಯವಾಗಿ ಇರಬೇಕು ಅಲ್ಲರಾ ಅದಕ್ಕೇ ನಮಗೆ ದೇವ್ರ ಮೇಲೆ ಕೃಪೆ ಕೃಪೆಯನ್ನು ಕೊಡ್ತಾ ಇರೋದು ಅದನ್ನು ಏನು ಮಾಡಕ್ಕೆ ವ್ಯರ್ಥವಾಗಿ ಉಪ್ಯೋಗ್ಸೋಕ್ಕೆ ಹೋಗಬಾರ್ದು ಅದನ್ನು ಏನು ಮಾಡಬೇಕು ಆತನಿಗೆ ಮಹಿಮೆ ಥರ ಆತನಿಗೆ ಯೋಗ್ಯವಾಗಿರೋ ಥರ ಏನು ಮಾಡಕ್ಕೆ ನಾವು ಆದಷ್ಟು ಅದನ್ನು ಉಪಯೋಗಿಸ್ಬೇಕು ಓಕೆನ್ರಾ ಸರಿ ಓಕೆ ಹಂಗೆ ನಾವು ಏನು ಮಾಡೋಣ ಇವತ್ತು ಸ್ಟಡಿಲಿ ನಿನ್ಸನಾ ನೆಕ್ಸ್ಟ್ ವೀಕು ನಾವು ಕಂಟಿನ್ಯೂ ಮಾಡೋಣ సరే ఎవరికైనా డౌట్స్ ఏమో క్వశ్చన్స్ ఇయ ఎనీ డౌట్స్ ఎనీ క్వశ్చన్స్